ಹೇಳ್ತೀರಾ? ಇದ್ರೆ ಏನಾದ್ರೂ ಒಂದು ಸೈನ್ ಮಾಡಿ. ನಾವು ನಿಮ್ಗೋಸ್ಕರನೇ ಬಂದಿರೋದು. ನೀವು ನಮ್ಮ ಎದುರುಗಡೆ ಬರೋವರೆಗೂ ನಾವೆಲ್ಲೂ ಹೋಗಲ್ಲ. ನಮ್ ಜೊತೆ ಮಾತಾಡೋಕೆ ಇಷ್ಟ ಇಲ್ವಾ? ಇಲ್ಲಿ ಎಲ್ರಿಗೂ ತೊಂದರೆ ಕೊಡ್ತಾರೋ ತೊಂದರೆ ನೀವೇನಾ? ನಾವು ನಿಮ್ಗೋಸ್ಕರನೇ ಬಂದಿರೋದು. ನಮ್ ಜೊತೆ ಮಾತಾಡೋಕೆ ಇಷ್ಟ ಇದೆಯಾ? ಇಷ್ಟ ಇದೆಯಾ? ಗಂಡ ಹೆಣ್ಣ ಇದ್ರೆ ಏನಾದ್ರೂ ಒಂದು ಸೈನ್ ಮಾಡಿ. ನೀವು ಎಲ್ಲೇ ಹೋದ್ರೂ ನಮ್ ಕ್ಯಾಮ್ರಾ ಕಣ್ಣಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ನಾವು ಬರ್ತಾ ಇದೀವಿ ನಿಮ್ ಜಾಗಕ್ಕೆ ನಿಮ್ಮನ್ನ ಹುಡುಕೊಂಡು. ಫ್ಲೈಟ್ ಅಲ್ಲಿ ಜರ್ನಿ ಹೋದಾಗ
ಅದು 2 hours ಆಗ್ಲಿ 3 hours ಆಗ್ಲಿ ಜರ್ನಿ ಮಾಡಿದಾಗ ಕದಿರಲ್ಲ. ಮತ್ತೆ ನಾವು ಭೂಮಿ ಮಟ್ಟಕ್ಕೆ ಬಂದಾಗ ಅದು ಪ್ರಬಲ ಜಾಸ್ತಿ. ನೆಗೆಟಿವ್ ಎನರ್ಜಿ ಅನ್ನೋದು ಕೆಲವು ಲಿಮಿಟ್ಸ್ ಇರುತ್ತೆ, ಲಿಮಿಟ್ಸ್ ಬಿಟ್ಟ ಮೇಲೆ ಬಹಳ ಆಗಲ್ಲ, ಲಿಮಿಟೇಷನ್ಸ್ ಅಲ್ಲಿ ಇರಬೇಕು ನೆಗೆಟಿವ್. ನಮ್ಗೆ ಅದೇ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಆಮೇಲೆ ಇಡೀ ನಾವು ಬಂದ್ಮೇಲೆ ಬೆಳಗ್ಗೆ ಇಳಿದ್ಮೇಲೆ ಒಂದು 3-4 hours ಆದ್ಮೇಲೆ ಮತ್ತೆ ಸ್ವಲ್ಪ ಇದೆಲ್ಲ ನೋವು ಬರೋದು. ಫಸ್ಟ್ ಸ್ಟಾರ್ಟಿಂಗ್ ತಲೆನೋವು ಬರುತ್ತೆ, ತಲೆನೋವು ಬಂದು ಫುಲ್ಲು ಡಿಮ್ ತಲೆ ಡಲ್ಲಾಗ್ಬಿಡ್ತದೆ. ಓಕೆ, ಅವಾಗ ಅದು ಮತ್ತೆ ಕವರ್ ಆಗುತ್ತೆ. 20 ವರ್ಷದಿಂದ ಬಾಡಿಯಿಂದ ಡಿಸ್ಚಾರ್ಜ್ ಆಗುತ್ತೆ ಗೊತ್ತಾಗುತ್ತೆ, ಮತ್ತೆ ಚಾರ್ಜ್ ಆಗುತ್ತೆ ಗೊತ್ತಾಗ ಗೊತ್ತಾಗುತ್ತೆ. ಅದು ಬಾಡಿಯಿಂದ ಡಿಸ್ಚಾರ್ಜ್ ಆದಾಗ ಒಂದು ಸ್ವಲ್ಪ ಜಾಸ್ತಿ ಸುಸ್ತು ನಿದ್ದೆ ಬಂದ್ಬಿಡ್ತದೆ. ಓಕೆ, ಅದು ಸುಸ್ತು ನಿದ್ದೆ ಟೈಮ್ ಮಾಡಿದ್ರೆ ತಗೊಂಡ್ಮೇಲೆ ಆಮೇಲೆ 100% ಅದು ಬಿಟ್ಟು ಹೋಗಿ ಗೊತ್ತಾಗುತ್ತೆ. ಮತ್ತೆ ಅದು ಬರುತ್ತೆ ಅಲ್ಲ, ಅದು ಬರೋದು ಗೊತ್ತಾಗ್ಬಿಡ್ತದೆ. ಬರೋದು ಹೋಗೋದು ಪ್ರೊಸೆಸಿಂಗು ಎಲ್ಲ ಅವೆಲ್ಲ ಕ್ಲೀನ್ ಆಗುತ್ತೆ. ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿದ್ರೆ ಇಲ್ಲ ಇದು ಹಿಂಗ ಆಗುತ್ತೆ ಬೇಡ ನಮ್ಗೆ ಗೊತ್ತಾಗ್ತಾರೆ ನಮ್ಗೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಏನಾದ್ರು ಟ್ರೈ ಮಾಡಿದೀರಾ? ಅದು ಕಂಟ್ರೋಲ್ ಮಾಡಬೇಕು ಅಂತ ನಾನು ಯಾವತ್ತು ಟ್ರೈ ಮಾಡಿಲ್ಲ. ಆದಷ್ಟು ಕದೆ ಎಲ್ಲಿ ಕಂಟ್ರೋಲ್ ಆಗುತ್ತೆ ಅಂದ್ರೆ, ನಾವು ಒಂದ್ಸಲಿ ಇದು ತಿರುಮಲ ತಿರುಪತಿಗೆ ಹೋಗಿದ್ವಿ, ಬೆಟ್ಟ ದೇವರನ್ನ ತುಂಬಾ ಹತ್ತದಿಂದ ನೋಡಿದಾಗ ಬಿಟ್ಬಿಡ್ತದೆ ಗೊತ್ತಾಗ್ಬಿಡ್ತದೆ ನಮ್ಗೆ. ಅದು ನಮ್ಗೆ ಏನೋ ವೆಯ್ಟ್ ಒಂದು 100 kg ವೆಯ್ಟ್ ಹಿಡಿದು ಇಟ್ಟಕ್ಕೆ ತೆಗೆದು ಬಾಡಿ ಫ್ರೀ ಆಗ್ಬಿಡ್ತದೆ, ನಮ್ಗೆ ಗೊತ್ತಾಗ್ಬಿಡ್ತದೆ ಅದು ಅಲ್ಲೇ ಇನ್ಸ್ಟೆಂಟ್ ಅಲ್ಲೇ ಗೊತ್ತಾಗ್ತದೆ. ಆ ಜಾಗದಲ್ಲಿ ಮಾತ್ರ ಹಂಗೆ ಆ ಜಾಗದಲ್ಲಿ ಆಗಿದೆ. ಆಮೇಲೆ ಒಂದ್ 2-3 ಕಡೆ ಹೋಮ ಪೂಜೆ ಮಾಡಿದಾಗ ಬಿಟ್ಟೋಗಿದೆ, ಬಾಡಿ ಪೇನ್ಸ್ ಬರ್ತದೆ, ವಿಪರೀತ ಬಾಡಿ ಪೇನ್ಸ್ ಬಂದ್ಬಿಡ್ತದೆ ಇನ್ಸ್ಟೆಂಟ್ ಆಗಿ, ವೆರಿ ಇನ್ಸ್ಟೆಂಟ್ ಬಂದ್ಬಿಡ್ತದೆ. ಅಲ್ಲೇ ನಿದ್ದೆ ಹೋಗ್ಬಿಡ್ಬೇಕು ಸರ್, ಆಮೇಲೆ ಸ್ವಲ್ಪ ಫ್ರೀ ಆಗ್ಬಿಡ್ತದೆ. ಮತ್ತೆ ನಾವೇನಾದ್ರು ನಾನ್ ವೆಜ್ ಅದು ಇದು ಒಂದು ವಾರ 10 ದಿನ ಬಿಟ್ಟಾಗ ನಾನ್ ವೆಜ್ ಅದು ಇದು ತಗೊಂಡಾಗ ಆವಾಗ ಅದೇನಾಗುತ್ತೆ ಮತ್ತೆ ಪ್ರೊಸೆಸ್ ಆಗುತ್ತೆ, ಪ್ರೊಸೆಸ್ ಆಗೋದು ಗೊತ್ತಾಗುತ್ತೆ, ಬಿಟ್ಟು ಹೋದ್ರೆ ಗೊತ್ತಾಗುತ್ತೆ. ಈಗ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಸ್ಪಾಟ್ ಇರೋದು, ಇಂಥ ಜಾಗದಲ್ಲೇ ನಮ್ಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ, ಮನೆಯೇ ಆಗಲಿ ಆಚೆ ಕಡೆ ಆಗಲಿ ಇಲ್ಲೇ ಇದೇ ಜಾಗದಲ್ಲಿ ನಾನು ಈ ಕಡೆ ಇಂಥ ಜಾಗದಲ್ಲಿ ಇದ್ದಾಗ ನಮ್ಗೆ ಈ ಥರ ಜಾಸ್ತಿ ಫೀಲಿಂಗ್ ಆಗುತ್ತೆ. ಅಂತ ಪರ್ಟಿಕ್ಯುಲರ್ ಜಾಗ ಇದೆ ಮಲಗಿದೆಯಾ ಮಲಗಿ ಸೊ ಅವ್ರ ಮದುವೆ ಆಯಿತು. ಬಟ್ ನೀವು ಒಂದು ಜಾಗ ಚೇಂಜ್ ಮಾಡ್ಕೊಳ್ಳೋದು ಟ್ರೈ ಮಾಡ್ಬೋದಾಗಿತ್ತಲ್ಲ, ಚೇಂಜ್ ಮಾಡ್ತಾ ಇರ್ತೀವಿ. ಚೇಂಜ್ ಮಾಡಿದಾಗ ನಿಮ್ಗೆ ಅದೇ ಪ್ರಾಬ್ಲಮ್ ಸ್ವಲ್ಪ ಲಿಟ್ಲ್ ಸ್ವಲ್ಪ ಕಮ್ಮಿ ಇರುತ್ತೆ ವೇರಿಯೇಷನ್ಸ್. ಹೇಳ್ಬೇಕು ಅಂದರೆ ನಮಗೆ ಅದು ಸ್ವಲ್ಪ 20 years ಬ್ಯಾಕ್ ಅಂದರೆ 20-25 years ಎಲ್ಲೇ ಆಕ್ಸಿಡೆಂಟ್ ಆಗಲಿ ಏನೋ ಕ್ಯೂರಿಯಾಸಿಟಿ ಓಡೋದು ನೋಡೋಕೆ ಹೋಗೋದು, ಎಲ್ಲೇ ಒಂದು ಟ್ರೈನ್ ಆಕ್ಸಿಡೆಂಟ್ ಆಗಲಿ ರೋಡ್ ಆಕ್ಸಿಡೆಂಟ್ ಆಗಲಿ ಇಲ್ಲೇನು ಸ್ಪೀಸೈಡ್ ಆಗಲಿ ಎಲ್ಲೇ ಬಿಡ್ತಾರೆ ಟ್ರೈನ್ ಆಕ್ಸಿಡೆಂಟ್ಸು ಜಾಸ್ತಿ ಮಾಡ್ತಾರೆ. ಹೌದು, ಓಡೋದು ನೋಡೋದಕ್ಕೆ ಅಕ್ಕ ಅದೆಲ್ಲ ಅಲ್ಲಿ ಆ ಥರ ಏನಾದರೂ ಅವಾಗಿಂದ ಒಂಚೂರು ಅದು ಒಂದು ಪಾಯಿಂಟ್ ಆಫ್ ವ್ಯೂ ನೋಡೋಕ್ಕೋದ್ರೆ ಅದು ಎಲ್ಲ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವ, ಸೊ ಆ ಟೈಮಲ್ಲಿ ನೋಡೋದಿರ್ತಾರೆ. ಸೊ ಅದು ನೋಡೋದು ಟ್ರೈನ್ ಆಕ್ಸಿಡೆಂಟ್ ಟ್ರೈನೇ ಬಿದ್ದೋಗಿತ್ತು, ಟ್ರೈನ್ ಕೆಳಗಡೆ ಬಿದ್ದಿದ್ದಲ್ಲ ಟ್ರೈನ್ ಕೆಳಗಡೆ ಟ್ರೈನೇ ಬಿದ್ದೋಗಿತ್ತು, ಕೆ ಎಕ್ಸ್ಪ್ರೆಸ್ ಬಿದ್ದೋಗಿತ್ತು. ಓಕೆ ಓಕೆ, ಸೊ ಅಂದರೆ ಅಲ್ಲೆಲ್ಲ ಸಾವು ಎಲ್ಲ ಆಗಿತ್ತು, ಅದು ಎಲ್ಲ ಪ್ರೊಸೆಸ್ ಆಗಿತ್ತು. ಹೌದು, ಕರೆಕ್ಟ್. ಅಂದರೆ ಮನೇಲಿ ಇನ್ನೂ ಏನೇನಾಗುತ್ತೆ ಅದು ಬಿಟ್ಟು ಮನೆಗೆ ಒಂದು ಕೋಪ ಬರುತ್ತೆ ಇದಾಗುತ್ತೆ ಎಲ್ಲ ಹೇಳುದು ಬಿಟ್ಟು ಬೇರೆ ಏನಾದ್ರು ಶೇಡ್ಸು ಸ್ವಲ್ಪ ಕಾಣಿಸ್ಕೊಂಡಿದೆ. ಸ್ವಲ್ಪ ಶೇಡ್ಸ್ ಶೇಡ್ಸ್ ಅಂದರೆ ಯಾವ ಥರ? ಒಂಥರ ನೆರಳು ಥರ ನೆರಳು ಥರ. ಹೌದು, ಇಲ್ಲಿ ಮನೇಲೆ ನಾವು ಅಂದರೆ ಅದೇನು ಆಗಲೇ ಟೈಮ್ ಹೆಸರು ಕರ್ಕೊಂಡು ಸೈ ತುಂಬ ನಾವು ತುಂಬ ಆರಾಮಾಗಿದ್ದಾಗ ಯಾರೂ ಇರಲ್ಲ ಮನೇಲಿ ಒಬ್ಬನೇ ಇರ್ತೀವಿ ಆ ಟೈಮ್ನಲ್ಲಿ ಮಾತ್ರ ಯಾರೋ ಒಂದು ಹೆಸರು ಕಂಡು ಸೊ ಹೆಸರು ಕಂಡಂಗೆ ಓಡಾಡ್ದಂಗೆ ಆ ಥರ. ಹೌದು, ಸುಮ್ಮನೆ ಈಗ ನಿಮಗೆ ಲಾಸ್ಟ್ ಇವಾಗ ರೀಸೆಂಟಾಗಿ ಯಾವಾಗ ಆಗಿರೋದು ಯಾವಾಗ ಈ ಥರ ಎಕ್ಸ್ಪೀರಿಯನ್ಸ್ ಲಾಸ್ಟ್? ಇವ್ರು ಬಂದು ಹೋದ್ಮೇಲೆ ನಾನು ಅಬ್ಸರ್ವ್ ಮಾಡ್ತೇನೆ, ಏನಾದರೂ ಹೆಸರು ಕೊಟ್ಟಂಗೆ ಆಗುತ್ತೆ ನಿಜ ಕರೆಕ್ಟ್ ಒಂದು ಪಾಯಿಂಟ್. ಹಾಂ, ಈ ಶೇಡ್ಸ್ ಬಂದೆ ಪಾಸ್ ಆಗುತ್ತೆ ಅಂದರೆ ಹೋಗೋದಾಗುತ್ತೆ ನೋಡಿದ್ರೆ ಏನೇ ಅದು 100% ರೀಸೆಂಟಾಗಿ ಯಾವಾಗ 4-5 ದಿವಸ ಆಯ್ತಾ? ಇಲ್ಲ, ಒಂದು 1 month. ಒಂದು ತಿಂಗಳ ತಿಂಗಳ ಅದಾದ್ಮೇಲೆ ಮತ್ತೆ ಬೇರೆ ಏನು ಮಾಡ್ತೀವಿ? ಇಲ್ಲ, ಅದಕ್ಕೆ ಗೊತ್ತಾಗ್ತದೆ ಅಂದ್ರೆ ಈಗ ಈ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಕಂಟಿನ್ಯೂಸ್ ದಿನ ಆ ಕಡೆ ಇದು 3-3 days ಒಂದ್ಸಲ 3-3 days ಒಂಥರ ಫೈನಾನ್ಸ್ ಬಂದು ಬಂದು ಪ್ರೊಸೆಸ್ ಆದಾಗ ತುಂಬಾ ಧೈರ್ಯ ಬರುತ್ತೆ. ಈಗ ಏನೇ ಆಗಲಿ ಸಿಕ್ಕಾಬಿಡೆ ಧೈರ್ಯ ಬರುತ್ತೆ. ಏನೇ ಆಗಲಿ ನೋಡ್ತೀನಿ, ಏನೇ ಆಗಲಿ ಬಂದು ಫೇಸ್ ಮಾಡೋಣ ಅಂತ ಅನ್ಸುತ್ತೆ. ಅದು ಬಿಟ್ಟು ಹೋದ್ರೆ ಇಲ್ಲಿ ಓಡಾಡೋದು ಭಯ ಆಗುತ್ತೆ. ನಿಮ್ದು ಏನಾದ್ರು ದಿನ ಟ್ರೈನ್ ಆಗ್ಬಿಟ್ಟಿರ್ತಲ್ಲ ಬಿಟ್ಟೋದಾಗ, ಅದು ಬಿಟ್ಟೋದ ಮೇಲೆ ನಮ್ಗೆ ಭಯ ಜಾಸ್ತಿ. ಚಿಕ್ಕದಕ್ಕೆ ಯಾರು ಜಸ್ಟ್ ರಡಾದಾಗ ಯಾರು ನೋಡಿದ್ರು ಸ್ವಲ್ಪ ಸೌಂಡ್ ಆದ್ರೂ ನಮಗೆ ಭಯ ಹೆಚ್ಚಿರುತ್ತೆ. ಅದು ಇದ್ರೆ ಏನು ಬಾಂಬ್ಲಾಸ್ಟ್ ಇರ್ತಾರೆ ಅದು ಅದರಿಂದ ಏನಾಗುತ್ತೆ ನಿಮ್ಮ ಮೈಂಡಲ್ಲಿ ನಿಮ್ಮ ಮೈಂಡು ನಿಮ್ಮ ಕಂಟ್ರೋಲಲ್ಲಿ ಇರೋದೇ ಇಲ್ಲ. ಅದು ಅದರಿಂದ
ನಿಮಗೆ ಡ್ರೈವಿಂಗ್ ಸೆನ್ಸ್ ಕೂಡ ಸ್ವಲ್ಪ ಡ್ರೈವಿಂಗ್ ಸೆನ್ಸ್ ಕಮ್ಮಿ ಇರುತ್ತೆ. ಸ್ವಲ್ಪ ನಿದ್ದೆ ಹೇಳೋ ಥರ ನಿದ್ದೆ ಆದರೂ ನಮಗೆ ಡ್ರೈವಿಂಗ್ ಸೆನ್ಸಲ್ಲಿ ಎಕ್ಸಾಕ್ಟ್ ಡ್ರೈವಿಂಗ್ ಸೆನ್ಸ್ ಇರಲ್ಲ. ಗಾಡಿ ಓಡಿಸ್ತಾ ಇರೋ ಸುಮ್ಮನೆ ಏನೋ ಹೋಗ್ತಾ ಇರೋ ಹೋಗ್ತಾ ಇರೋ ಅದು ಬಿಟ್ಟೋದ್ರೆ ಅದು ಒಂದೊಂದು ಕಡೆ ಅದು ಒಳ್ಳೇದ ಮಾಡಿರ್ತದೆ, ಒಂದೊಂದು ಕಡೆ ಅದು ನಮಗೆ ಇದು ತೊಂದರೆ ಅನ್ನೋದು. ಕಾನ್ಸಂಟ್ರೇಷನ್ ಡ್ರೈವಿಂಗ್ ಕಾನ್ಸಂಟ್ರೇಷನ್ ವೀಕ್ ಇರುತ್ತೆ, ಬೇರೆ ಏನಾದರೂ ಕೆಲಸ ಮಾಡೋದು ಕಾನ್ಸಂಟ್ರೇಷನ್ ಧೈರ್ಯ ಸಿಗೋದು. ಬಿಟ್ಟೋದ್ರೆ ಧೈರ್ಯ ಒಂದು ಕಮ್ಮಿ ಆಗುತ್ತೆ, ಭಯ ಭಯ ಆಗುತ್ತೆ, ಚಿಕ್ಕ ಚಿಕ್ಕದಕ್ಕೂ ಭಯ ಶುರು ಆಗುತ್ತೆ. ನಿದ್ದೆ ಹೋದ್ರೆ ಜಾಸ್ತಿ ಇವಾಗ ನಿದ್ದೆ ಮಲಗಿದಾಗ ನಿದ್ದೆ ಬರುತ್ತಾ ಪೂರ್ತಿಯಾಗಿ ಇಲ್ಲ ಅದು ಡಿಸ್ಟರ್ಬ್ ಆಗಿಲ್ಲ ಬಂದಿರಲ್ಲ ಎಲ್ಲ ಆಗಲೇ ಬರ್ತದೆ. ಒತ್ತಡಕ್ಕೆ ಬರ್ತದೆ ಅಷ್ಟೇ, ಹೋಗ್ಲೇಬೇಕು ಅನ್ನೋ ಒತ್ತಡಕ್ಕೆ ಬರ್ತದೆ. ಆರಾಮ ನಿದ್ದೆ ಅಲ್ಲ, ನಿದ್ದೆ ಮಾಡಲೇಬೇಕು. ಪರಿಸ್ಥಿತಿ ಸೊ ಡೇ ಟೈಮ್ ಅಲ್ಲಿ ನಿದ್ದೆ ಮಾಡ್ಕೊಂತೀರಾ, ನೈಟ್ ಟೈಮ್ ಸ್ವಲ್ಪ ಅಷ್ಟು ಸ್ಟ್ರೆಸ್ ಆಗಿರುತ್ತೆ ಅಷ್ಟೇ ನಿದ್ದೆ ಬರ್ತದೆ. ಎಲ್ಲ ತುಂಬ ಸುಸ್ತಾಗಿ ನಿದ್ದೆ ಹೋಗ್ಲೇಬೇಕು ಅಂತ ಆ ಆಟಗಳ ನಿದ್ದೆನೂ ಬರ್ತದೆ, ಅದು ಪ್ರೆಷರ್ ಇರುತ್ತೆ. ಅದೊಂದು ಪಾರ್ಟ್ ಇದೊಂದು ಪಾರ್ಟ್ ಅಷ್ಟೇ. ಓಕೆ ಹಾಗಾದ್ರೆ ಚೆಕ್ ಮಾಡೋಣ. ಸರಿ ಹಾಗಾದ್ರೆ ಚೆಕ್ ಮಾಡೋಣ. ಓಕೆ ಸರಿ, ನಾವು ಚೆಕ್ ಮಾಡ್ತೀವಿ ಏನಿದೆ ಮಾಡಿಸ. ಹಾಯ್, ನನ್ನ ಹೆಸರು ಕ್ಯಾಪ್ಸನ್ ಗಣೇಶ್ ಅಂತ ಹೇಳಿ. ಸೊ ನಾವಿವತ್ತು ಈ ಮನೆಗೆ ಬಂದಿದ್ದೀವಿ. ಈ ಮನೇಲಿ ಬಂದು ಈ ಮನೇದು ಫಸ್ಟ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಟೆಂಪ್ರೇಚರ್ ರೀಡಿಂಗ್ ಮಾಡ್ತೀವಿ. ಸೊ ಟೆಂಪ್ರೇಚರ್ ತೊಗೊಂಡಾದ್ಮೇಲೆ ಎಲ್ಲೆಲ್ಲಿ ಟೆಂಪ್ರೇಚರ್ಸ್ ಏನೇನು ಬರುತ್ತೆ ಅದನ್ನೆಲ್ಲ ನೋಟ್ ಮಾಡ್ಕೊಂಡು ಅಗೇನ್ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ ಅಂತ ಇದ್ದೀವಿ. ಸೊ ಇವಾಗ ನಾನು ಟೆಂಪ್ರೇಚರ್ ರೀಡ್ ಮಾಡ್ತಾ ಇದ್ದೀನಿ, ಅದನ್ನು ನೋಟ್ ಮಾಡ್ಕೊಳ್ಳಿ. ಸೊ ಇಕಾನಮಿಯಲ್ಲಿ 28.9 ಇದೆ ಟೆಂಪ್ರೇಚರು. ಸೊ ಇಲ್ಲಿ ಟೆಂಪ್ರೇಚರ್ 29.3 ಇದೆ. ಸೊ ಇಲ್ಲಿ ಟೆಂಪ್ರೇಚರ್ 30.7 ಇದೆ. ಏನು ಇವಾಗ 32 ರೈಸ್ ಆಗಿದೆ, 32 ರೈಸ್ ಆಯಿತು. ವೈಟ್ 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 32. ಸೊ 32.5 ತನಕ ರೈಸ್ ಆಗಿದೆ. ಸೊ ಇಕೋನಲ್ಲಿ 29.6 ತಪ್ಪಿದೆ. ಸೊ ಇಕೋನಲ್ಲಿ ಒಂದು 29.8 ಇದೆ, 30 ಇದೆ, ಎಕ್ಸಾಕ್ಟ್ಲಿ ಹೋಗ್ತಾ ಇದೀವಿ. ಇವನಲ್ಲಿ ಪರ್ಫಾರ್ಮ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಸೊ ಇವನಲ್ಲಿದೆ, ಇಲ್ಲಿ ನಾನು ಟೆಂಪ್ರೇಚರ್ ಚೆಕ್ ಮಾಡ್ತೀನಿ. ಸೊ ರೂಮ್ ಒಂದು ಕಾರ್ನ. ಸೊ ಇಲ್ಲಿ 29.5 ಇದೆ ಇಲ್ಲಿ. ಇಲ್ಲೂ ಕೂಡ
ಸೊ ಟೆಂಪರೇಚರ್ ಅಲ್ಲಿ 29.9 ಬಂದಿದೆ ಮ್ಯಾಕ್ಸಿಮಮ್ ಟೆಂಪರೇಚರ್. ಹಾಗೆ ಈ ಕಡೆ ಪರ್ನದಲ್ಲಿ ಸೊ ಇಲ್ಲಿ 30 ಬರ್ತದೆ, 30.1 ಇದೆ ಟೆಂಪರೇಚರು. ಸೊ ಅಗೇನ್ ನಾವು ಇನ್ನೊಂದು ರೂಮ್ ಹೋಗಿ ಚೆಕ್ ಮಾಡೋಣ ಟೆಂಪರೇಚರು. ಟೆಂಪರೇಚರ್ ರೈಸ್ ಆಗ್ತದೆ, ಇಲ್ಲಿ 30.9 ಇದೆ ಈ ಕಾರ್ನರಲ್ಲಿ. ಹಾಗೆ ಸೊ ನಾವು ಈ ಓವರ್ಆಲ್ ಈ ಮನೆಯಲ್ಲಿ ಎವ್ರಿ ಕಾರ್ನರ್ಸ್ ನಾವು ಟೆಂಪರೇಚರ್ ಚೆಕ್ ಮಾಡಿದ್ವಿ. ಸೊ ನಾವು ಟೆಂಪರೇಚರ್ ಚೆಕ್ ಮಾಡಿದ ಪ್ರಕಾರ ಇಲ್ಲಿ ಮಿನಿಮಮ್ 29 ಏನಾದ್ರು ಮ್ಯಾಕ್ಸಿಮಮ್ ವೇರಿಯೇಷನ್ ತೋರಿಸಿದ್ರೆ ನಮಗೆ 32 ತನಕ ನಮಗೆ ತೋರಿಸಿದ್ದೇವೆ ಟೆಂಪರೇಚರ್ ವೇರಿಯೇಷನ್ಸ್. ಸೊ ನೋಡೋಣ, ಇನ್ನು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸೊ ಇನ್ವೆಸ್ಟಿಗೇಷನ್ ಮಾಡಿದಾಗ ಇನ್ನೂ ನಮ್ಮ ಟೆಂಪರೇಚರ್ ವೇರಿಯೇಷನ್ ಸಿಗುತ್ತೆ. ಸೊ ನಾವು ನಿಮಗೆ ಅದನ್ನು ನಾನು ನಿಮ್ಗೆ ತೋರಿಸ್ತೀವಿ. 27 ಹಿಡಿದು 32 ಹೋಗುತ್ತೆ, ಮ್ಯಾಕ್ಸಿಮಮ್ ಅಂದರೆ 33-34, ಕಡಿಮೆ ಅಂದರೆ 27-28 ಎಷ್ಟಕ್ಕೆ ಬರುತ್ತೆ. ಸೊ ಕಾರ್ನರು ನೀವೆಲ್ಲ ಚೆಕ್ ಮಾಡ್ಕೊಂಬಂದಾಗೆಲ್ಲ ನಾರ್ಮಲ್ ಆಗಿದೆ. ಸೊ ಒಂದು ಸಲ ಟೆಂಪರೇಚರ್ ಇವಾಗ ಇದೇ ಮನೆಯಲ್ಲಿ 20 ಬಿಲೋ ಹೋಯ್ತು, 15 ಬಿಲೋ ಹೋಯ್ತು, ಸೊ ಅಲ್ಲಿ ವೇರಿಯೇಷನ್ ಆಗುತ್ತೆ. ಸೊ ಅಲ್ಲಿ ಸಮಥಿಂಗ್ ಏನಾಗುತ್ತೆ ಅಂತ. ಸೊ ಅದೇ ಇನ್ ಕೇಸ್ ಕಡಿಮೆ ಆಗಲಿಲ್ಲ, ಜಾಸ್ತಿ ಆಯಿತು, 38-35 ಮೇಲೆ 38-39 ನಾರ್ಮಲ್ ಆಗಿ ವೇರಿಯೇಷನ್ಸ್ ಎಲ್ಲಿ ನಮ್ಗೆ ಚೇಂಜ್ ಆಗುತ್ತೆ, ಇದು ಯಾವಾಗ ಆಗುತ್ತೆ ಅಂದರೆ ಒನ್ಸ್ ನಾವೀಗ ನೆಕ್ಸ್ಟ್ ಸ್ಟೆಪ್ ಆಫ್ ಕಮ್ಯುನಿಕೇಷನ್ ಮಾಡ್ತಾ ಹೋಗ್ತೀವಲ್ಲ, ನೆಕ್ಸ್ಟ್ ಒನ್ ಬೈ ಮಾಡ್ದೆ ಹೋದಾಗ ಈ ವೇರಿಯೇಷನ್ಸ್ ಗೊತ್ತಾಗುತ್ತೆ. ಸೊ ಇದನ್ನು ಪರ್ಟಿಕ್ಯುಲರ್ ಆಗಿ ನೋಡ್ಕೊಂಡು ಮಾಡಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಶಾರ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಈ ಟೆಂಪ್ರೇಚರ್ ರೀಡಿಂಗ್ಸ್ನ ಬರ್ಕೊಂಡಿರ್ತೀವಿ. ಸೊ ಇಂಥ ಜಾಗದಲ್ಲಿ ನಾವು ನೋಡಿದಾಗ ನಾರ್ಮಲ್ ಆಗಿತ್ತು, ಬಟ್ ಅದೇ ನಮಗೆ ಕಮ್ಯುನಿಕೇಷನ್ ಮಾಡಬೇಕಿದ್ರೆ ಏನಾಯಿತು, ಸೊ ವೇರಿಯೇಷನ್ಸ್ ಆಗುತ್ತೆ. ಸೊ ಅದನ್ನು ನಾವು ನೋಟ್ ಮಾಡ್ಕೊಳ್ಳೋಕೆ ಇದು ಮಾಡೋದು. ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಸೊ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಇದು ಟೆಂಪ್ರೇಚರ್ ತಗೊಂಡಿದ್ದಲ್ಲ, ಇಲ್ಲಿ ಇವತ್ತೊಂದು ಹೊಸ ಡಿವೈಸ್ನ ಯೂಸ್ ಮಾಡ್ತಾ ಇದ್ವಿ ನೋಡ್ಬೋದಲ್ಲಿ. ಸೊ ಈ ಡಿವೈಸ್ ಬಂದ್ಬಿಟ್ಟು ಒಂದು ರೇಡಿಯೋ ವೇವ್ ಡಿಟೆಕ್ಷನ್ ಎಕ್ವಿಪ್ಮೆಂಟ್ ಅದು. ಸೊ ಏನೇ ನೆಗೆಟಿವಿಟಿ ಇದ್ರೂ, ಸೊ ಆ ರೇಡಿಯೋ ವೇವ್ ಏನಾದರೂ ಇನ್ ಕೇಸ್ ನಮ್ಮ ಬೇರೆ ಎಕ್ವಿಪ್ಮೆಂಟ್ ಅಲ್ಲಿ ಏನೋ ಕಾರಣ ಗೊತ್ತಾಗಿಲ್ಲ ಅಂದ್ರೆ ಇದ್ರಲ್ಲಿ ಸಿಗ್ನಲ್ ಮೂಲಕ ನಮಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ಹೈ ಬ್ಯಾಟ್ರಿ ಬ್ಯಾಕಪ್ ಇದೆ. ಸೊ ಬ್ಯಾಟ್ರಿ ಬ್ಯಾಕಪ್ ಇಂದ ನಮ್ದೆಲ್ಲ ಡೌನ್ ಆಯ್ತು ಅಂದ್ರೂ ಇದನ್ನ ನಾವು ಯೂಸ್ ಮಾಡ್ಬೋದು. ಸೊ ಇದನ್ನ ಈಗ ಈ ಇನ್ವೆಸ್ಟಿಗೇಷನ್ಗೆ ಇದನ್ನ ಯೂಸ್ ಮಾಡ್ಕೊತಾ ಇದೀವಿ. ನೀವು ನೋಡ್ಬೋದು ಸಿಗ್ನಲ್ ಲ್ಯಾಂಡನ್ ಇದೆ. ಸೊ ರೇಡಿಯೋ ವೇವ್ ಡಿಟೆಕ್ಷನ್ ಎಕ್ವಿಪ್ಮೆಂಟ್, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಡಿಟೆಕ್ಟರ್, ಇದು ನಾರ್ಮಲ್ ಆಗಿ ಎಲ್ಲರೂ ಯೂಸ್ ಮಾಡ್ತಾರೆ, ಇದು ಪ್ಯಾರಾನಾರ್ಮಲ್ ರಿಸರ್ಚ್ ಅಲ್ಲಿ. ಸೊ ಇದನ್ನು ಕೂಡ ಯೂಸ್ ಮಾಡ್ತಾ ಇದೀವಿ. ಇದರಲ್ಲಿ ಫ್ರೀಕ್ವೆನ್ಸಿ ಲೋ ಹೈ ಆದಾಗ ನನಗೆ ಇದು ನಂಬರ್ಸ್ ಅಲ್ಲಿ ಗೊತ್ತಾಗುತ್ತೆ. ಲೇಸರ್ ಗ್ರಿಡ್ಡು ಆಲ್ರೆಡಿ ಲಾಸ್ಟ್ ಒಂದು ಪ್ಯಾರಾನಾರ್ಮಲ್ ಇದರಲ್ಲಿ ನಮ್ಮ ಹಳೆ ಎಪಿಸೋಡ್ಸ್ ಯೂಸ್ ಮಾಡಿದೀವಿ, ಇದನ್ನು ನೋಡ್ಬೋದು. ಸೊ ಈ ಮನೆಯಲ್ಲಿ ಒಂದು ಟೆಂಪರೇಚರ್ ಚೆಕ್ ಮಾಡಿದಾಯ್ತು. ಈಗ ನೆಕ್ಸ್ಟ್ 1 by 1 ನಾವು ನೋಡ್ಕೊತಾ ಹೋಗ್ತೀವಿ. ಕೆ2 ಮೀಟರ್ ಇದೆ, ನಾರ್ಮಲ್ ಆಗಿ ಗೊತ್ತಿರೋದು ಕೆ2 ಮೀಟರ್ ಯೂಸ್ ಮಾಡ್ತೀವಿ. ಅವರು ಈ ಮನೆಯವರು ಏನು ಹೇಳಿದ್ರು ಅದ್ರ ಪ್ರಕಾರ ಹೋಗ್ಬೇಕಂದ್ರೆ ಇದೊಂದು ರೂಮ್ ಇದೆ. ಸೊ ಆ ರೂಮಲ್ಲೇ ಅವ್ರು ಮಲ್ಗೋದು. ಸೊ ಅಲ್ಲೇ ಅವ್ರಿಗೆ ಈ ಎನರ್ಜಿ ಏನಾಗುತ್ತೆ, ವೇರಿಯೇಷನ್ಸು, ಅವ್ರಿಗೆ ಮೈಂಡ್ ಸ್ಟ್ರೆಸ್ ಆಗಲಿ, ತುಂಬ ಡಿಸ್ಟರ್ಬೆನ್ಸ್ ಆಗಲಿ ಇಲ್ಲ ಆಗ್ತಾರೆ. ಸೊ ಇದು ಅವ್ರು ಮಲ್ಕೊಳ್ಳೋ ಜಾಗ. ಇಲ್ಲಿ ಅವ್ರು ಮಲ್ಕೊಂಡಾಗ ಅವ್ರಿಗೆ ಒಂದು ಡಿಸ್ಟರ್ಬೆನ್ಸ್, ಯಾರೋ ಬಂದು ಇಟ್ಕೊಂಡಂಗೆ ಮಾಡ್ದಂಗೆ ಎಲ್ಲ ಈ ಜಾಗದಲ್ಲಿ ಫೀಲ್ ಆಗುತ್ತೆ. ಇದೆಲ್ಲ ಟೆಂಪರೇಚರ್ ಚೆಕ್ ಮಾಡಿದ್ರ ಗಣೇಶ್? ಹೌದು, ಚೆಕ್ ಮಾಡಿದ್ದೀವಿ, ಇದೆಲ್ಲ ಟೆಂಪರೇಚರ್ ಚೆಕ್ ಮಾಡಿದ್ದೀವಿ. ಹಾಂ, ನಾರ್ಮಲ್ 29 ಅಂದ್ರೆ 30 ಕಡೆ ಅದೇ ಟೆಂಪರೇಚರ್ಸ್ ಬಂದಿದೆ. 30 ಅಷ್ಟೇ ಇದೆಯಾ? ಅಷ್ಟೇ ಅಷ್ಟೇ. ಹಾಂ, ಮಲ್ಕೊಂತರ ಇಲ್ಲ ಒಂದು ರೌಂಡ್ ಆಫ್ ಕಮ್ಯುನಿಕೇಶನ್ ಮಾಡ್ತಾನೆ. ಸೊ ಬಾತ್ರೂಮ್ ಇದೆ, ಮಿರರ್ ಇದೆ. ಗಣೇಶ್ ಚೆಕ್ ಮಾಡ್ಕೊಡಿ ಒಂದ್ಸಲ, ಮಾಡ್ಕೊಂಡು ಇನ್ನೊಂದ್ಸಲ ಚೆಕ್ ಮಾಡ್ಕೊಡಿ ಟೆಂಪರೇಚರ್. ಸೊ ನಾನು ಫ್ರೀಕ್ವೆನ್ಸಿ ಡಿಟೆಕ್ಟರ್ನ ಇಡ್ತೇನೆ.
ಇದನ್ನು ಪ್ಲೇಸ್ ಮಾಡಿರ್ತೀನಿ ಇನ್ ಕೇಸ್ ಫ್ರೀಕ್ವೆನ್ಸಿ ಇತ್ತು ಅಂದರೆ ಬಂದು ಡಿಸ್ಟರ್ಬೆನ್ಸ್ ಬಂತು ಅಂದರೆ ನನಗೆ ಗೊತ್ತಾಗುತ್ತೆ. ಸೊ ಇದನ್ನು ಕೂಡ ಯೂಸ್ ಮಾಡ್ತೀನಿ, ಬಟ್ ನನ್ನ ರೌಂಡ್ ಆಫ್ ಕಮ್ಯುನಿಕೇಷನ್ಸ್ ಫೋಟೋ ಸ್ಟೋರಿ ಇಲ್ಲಿ ಈ ಡೈರೆಕ್ಷನ್ ಈ ಮೂಲ ಇಟ್ಟಾಗ ಸೌಂಡಿಲ್ಲ. ಇಲ್ಲಿ ಬಂದ್ರೆ ಬರುತ್ತೆ. ಇಲ್ಲಿ ಬಂದ ಬರುತ್ತಲ್ಲ ಇಲ್ಲಿಲ್ಲ. ಸ್ಕ್ರೀನ್ ಜೆರಾಕ್ಸ್ ಕೊಟ್ಟು ಸ್ನ್ಯಾಪ್ ತಗೋ. ಫೋಟೋ ಲೇಸರ್ ಆಫ್ ಮಾಡಿ ಬಿಡಿ ಸ್ನ್ಯಾಪು. ಲೋ ಇದೆ ಫ್ರೀಕ್ವೆನ್ಸಿ, ಇಲ್ಲಿ ಜಾಸ್ತಿ ಜಾಸ್ತಿ ಇದೆ. ಮ್ಯಾಗ್ನೆಟಿಕ್ ಕೊಡಿ. ಸಮಥಿಂಗ್ ಏನೋ ಇದೆ, ಬಟ್ ನನಗೇನೋ ಗೊತ್ತಾಗ್ತಿಲ್ಲ. ಕ್ಯಾಪ್ಚರ್ ಆಗಿದೆ ಇಲ್ಲ ಇದೆ ಇದೆ. ಗಣೇಶ್ ಕಮ್ಯುನಿಕೇಶನ್ ನೀವು ಆ ಕಡೆ ಇದನ್ನು ಮಾತಾಡಿ. ನೀವು ಬಿಡೋದು ನಾವು ಟೆಂಪ್ರೇಚರ್ ತೆಗೆ ಬಿಡೋದು ಮುಗೀತದ್ದು. ಕಿಲೋಮೀಟ್ರ್ ಮಾಡಿ ಹಂಗೆ ಮಾತಾಡಿ. ನಾನು ಇಟ್ಟಿದ್ದೀನಿ ಇಟ್ಟಿದ್ದೀನಿ ಬೀಪ್ ಬರಬೇಕು ನನಗೆ ಮಾತಾಡಿ. ಸೊ ಅಂತ ನಾನು ಕಮ್ಯುನಿಕೇಟ್ ಮಾಡಿದ. ನಮಗೆ ಗೊತ್ತಾಗ್ತಾ ಇದೆ ಈ ಕಾರ್ನಲ್ಲಿ ನಮ್ಗೆ ಯಾರೋ ಇದ್ದೀರಾ ಅಂತ ನಮ್ಗೆ ಗೊತ್ತಾಗ್ತಿದೆ. ಯಾಕಂದ್ರೆ ಸೊ ನಮ್ಗೆ ಇಲ್ಲಿ ವೇವ್ ಸಿಗ್ನಲ್ ಸಿಗ್ತಾ ಇದೆ ನಮಗೆ ನೋಡಿ. ಅವಾಗಿನ ನಮಗೆ ಸಿಗ್ನಲ್ ಸಿಗ್ತಾ ಇದೆ, ಬಟ್ ಅವಾಗವಾಗ ಬರ್ತಾ ಇದೆ ಅವಾಗ ಹೋಗ್ತಿದೆ. ಇದು ಯಾಕೆಂದ್ರೆ ನಮ್ಗೆ ಗೊತ್ತಾಗ್ತಿಲ್ಲ, ಬಟ್ ಇಲ್ಲಿ ಸ್ವಲ್ಪ ಹೀಟ್ ಅಬ್ಸರ್ವ್ ಆಗ್ತದೆ. ಬಟ್ ಇದೇ ಜಾಗದಲ್ಲಿ ಆ ಕಡೆ ಇದ್ರೆ ನಮ್ಗೆ ಗೊತ್ತಾಗ್ತಿಲ್ಲ. ನಮ್ಮ ಜೊತೆಲಿ ಯಾರಾದ್ರು ಇದ್ದೀರಾ? ನಮ್ಗೆ ಇಲ್ಲಿ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಗೊತ್ತಾಗ್ತಾ ಇದೆ ಇಲ್ಲಿ ಯಾರೋ ಇದ್ದೀರಾ ಅಂತ. ನಮ್ಗೆ ಸಿಗ್ನಲ್ಸ್ ಬರ್ತಾ ಇದೆ.
ಸೊ ನಾವು ಇಲ್ಲಿ ಸುಮಾರು ಇನ್ಸ್ಟ್ರೂಮೆಂಟ್ಸ್ ಇಟ್ಟಿದೆ, ನಮ್ಮ ಯೂಸ್ ಮಾಡ್ತಾ ಇದ್ದೇವೆ. ಒಂದು ನಿಮಿಷ ಆಕಡೆ ಬರ್ತೇನೆ. ಸೊ ನೀವು ನಮ್ಗೆ ಯಾವ ಮುಖಾಂತರ ಆದ್ರೂ ನಮ್ಗೆ ಉತ್ತರ ಕೊಡ್ಬೋದು ನೀವು, ನೀವು ಬಟ್ ನೀವು ಇಲ್ಲಿ ಇದ್ದೀರಂತ ನಮ್ಗೆ ಗೊತ್ತು. ಸಿಗ್ನಲ್ ಸಿಗ್ತಾ ಇದೆ ಇಲ್ಲಿ ಒಂದು ಎನರ್ಜಿ. ನಿಮಿಷ ಇಲ್ಲ, ಇವಾಗ ಬರ್ತಲ್ಲ, ಇವಾಗ ಬರ್ತಲ್ಲ. ಹೋಯ್ತು, ಹತ್ತಿರ ಇಟ್ಟರೆ ಬರ್ತಾರೆ. ಕಿಟಕಿಯಿಂದ ಪಾಸಿಂಗ್ ಬರೋದು ಹೋಗೋದು ಏನೋ ತೆಗಿಯೋದು. ನಾನು ನೋಡಿದಾಗ ಆ ಕಡೆ ಇಲ್ಲಿ ಯಾವ ಥರ ಫಾರ್ಮ್ ಆಫ್ ಎನರ್ಜಿ ಇದೆ ಅಂತ ನನಗೆ ಗೊತ್ತಲ್ಲ. ಸೊ ಇಲ್ಲಿ ಇದರಲ್ಲಿ ಸಿಗ್ನಲ್ ಗೊತ್ತಾಗ್ತದೆ, ಬಟ್ ನನಗೆ ಬೇರೆ ಥರ ಸಿಗ್ನಲ್ ಏನಾದರೂ ಬೇಕು. ನಿಮ್ಮ ಎನರ್ಜಿ ನನಗೆ ಗೊತ್ತಿರೋ ಪ್ರಕಾರ ತುಂಬ ಕಡಿಮೆ ಇದೆ ಅಂತ ಅನಿಸ್ತದೆ. ಸೊ ಇಲ್ಲಿರೋ ಎನರ್ಜಿ ಏನಿದೆ ಕಡಿಮೆ ಇದೆ ಅಂತ ಅನಿಸ್ತದೆ, ಬಟ್ ಅದಕ್ಕೆ ನನಗೆ ಇದು ಈ ಇಕ್ವಿಪ್ಮೆಂಟಲ್ಲಿ ಇದು ಗೊತ್ತಾಗ್ತಾ ಇರೋದು. ಸೊ ನಾನು ನಿಮ್ಮಲ್ಲಿ ಯಾರು ಇದ್ರು ಏನು ಓಕೆ ಸೈಲೆಂಟ್ ಆಗಿದೆ. ಸೊ ಇಲ್ಲಿ ಯಾರೇ ಏನೇ ನೆಗೆಟಿವ್ ಎನರ್ಜಿ ನಮ್ಮ ನಾಲ್ಕು ಜನ ಬಿಟ್ಟು ಬೇರೆ ಯಾರಾದರೂ ಇಲ್ಲಿ ಈಗ ಪ್ರೆಸೆಂಟ್ ಇದ್ರೆ ನನಗೆ ಒಂದು ಸಿಗ್ನಲ್ ಕೊಡಿ. ನಿಮ್ಮ ಎಲ್ಲ ಎನರ್ಜಿನ ಯೂಸ್ ಮಾಡಿಕೊಡಿ, ಪೂರ್ತಿ ಎನರ್ಜಿ ಯೂಸ್ ಮಾಡಿ ನನಗೆ ಸಿಗ್ನಲ್ ಕೊಡಿ. ವೇರಿಯೇಷನ್ ಆಗ್ತದೆ, ಒಂದ್ಸಲಿ ಈ ಕಡೆ ಅಂದ್ರೆ ಒಂದ್ಸಲಿ ಈ ಕಡೆ ಒಂದ್ ಯಾವ ಕಡೆ ಯಾವುದೇ ಎನರ್ಜಿ ಇದ್ರೆ ಈ ಮೂಲೆಯಲ್ಲಿ ನನಗೋಸ್ಕರ ತಿಳ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಪ್ರೆಸೆಂಟ್ ಆಗಲಿ. ಎನಿ ಎನರ್ಜಿ, ಎನಿ ಫಾರ್ಮ್ ಆಫ್ ಎನರ್ಜಿ. ಟೆಂಪರೇಚರ್ ವೇರಿಯೇಷನ್ ಎಷ್ಟು? 33 ತನಕ ಹೋಗ್ತಾ ಇಲ್ಲಿ. ಸೊ ನಿನ್ನ ಅವಾಗ ನಾವು ಚೆಕ್ ಮಾಡಿದಾಗ 30 ಬರೀ 30 ನಿಂತ 30 ಸಮಥಿಂಗ್ 30.5 ನಿಂತ ಇತ್ತು, ಬಟ್ ಇವಾಗ 33 ತನಕ ಹೋಗ್ತಾ ಇದೆ. 32-33 ಸೊ ಅಗೇನ್ ಲೋ ಆಯಿತು. ಸೊ ಮೇಬಿ ಅದೊಂದು ಕೌಸಿಂಗ್ ಇರ್ಬೋದು, ಎನರ್ಜಿ ಇಲ್ಲಿಂದ ಪಾಸ್ ಆಗಿ ಹೋಗಿ ಬಂದು ಕಿಟಕಿಯಿಂದನೇ ಬರುತ್ತೆ ಅಂತ ನಾನು ಹೇಳೋಕ್ಕಲ್ಲ, ಔಟ್ ಸೈಡಿಂದ ಏನೋ ಇದಿರ್ಬೋದು. ಸೊ ನನಗೆ ಬೇರೆ ಇಕ್ವಿಪ್ಮೆಂಟಲ್ಲಿ ಏನು ಇದು ಗೊತ್ತಾಗ್ತಲ್ಲ, ಬೇರೆ ಯಾವ್ದಾರ ಅದು ಒಂದು ರಿಪ್ಲೈ ಬೇಕು. ವೈಟ್ ಮಾಡ್ತೀವಿ, ದಯವಿಟ್ಟು ಇಲ್ಲಿ ಯಾರಾದರೂ ಇದ್ರೆ ರಿಪ್ಲೈ ಮಾಡಿ. ಇಲ್ಲಿ ತುಂಬ ಹೀಟ್ ಆಗ್ತದೆ, ಇರೋದೆ ಇದೆ, ಬಟ್ ಕಮ್ಯುನಿಕೇಶನ್ ಏನೋ ಸೌಂಡಲ್ಲಿ ಟಚ್ ಆಗಿದೆ. ಟಚ್ ಕೆಟು ಬಿಟ್ರು ಕೊಡಿ. ನಾನು ಒಂದು ನಿಮಿಷ ಕೆಟು ಮೀಟರ್ ಯೂಸ್ ಮಾಡೋಕ್ಕಿಂತ ಮುಂಚೆ, ಕಮ್ಯುನಿಕೇಷನ್ ಮಾಡೋಕ್ಕಿಂತ ಮುಂಚೆ ನನಗೆ ಸ್ಕ್ರೀನ್ ಹಾಕ್ಬಿಟ್ಟು ಅದನ್ನ ಇಟ್ಬಿಟ್ಟು ಇದು ಕೊಡಿ, ಆ ಲೇಸರ್ ಗೇಟ್ ಕೊಡಿ. ಏನೋ ಗೌರ್ಮೆಂಟ್ ಇಲ್ಲ ಕಮ್ಯುನಿಕೇಷನ್ ಮಾಡಿದಾಗ ಏನಾದ್ರು ಗೊತ್ತಾಗುತ್ತೆ, ಅವ್ರ ಕೈ ಕೊಡಿ. ಅಲ್ಲಿಂದ ಇಲ್ಲಿ ಅಲ್ಲಾಡಿಸ್ಬಿಡಿ, ಅದನ್ನ ಅಲ್ಲಾಡಿಸ್ದಿರ ಹಂಗೆ ಇಟ್ಕೊಡಿ. ಸ್ಟಿಫ್ ಪಕ್ಕ ಸ್ಟಿಫ್ ಹಿಂಗೆ ಕೆಳಗಡೆ ಬಂದು ಇಲ್ಲಿ ಕೂತ್ಕೊಳ್ಳಿ. ಮತ್ತೆ ಮಾತಾಡೋಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನಿಮ್ಮ ಪ್ರೆಸೆನ್ಸ್ ಇತ್ತು ಅಂದರೆ ಓಕೆ, ಪ್ರೆಸೆನ್ಸ್ ಇದೆ ಅಂತ ನನಗೆ ಗೊತ್ತಾಗ್ತದೆ, ಬಟ್ ದ ವೇ ಆಫ್ ಕಮ್ಯುನಿಕೇಷನ್ ನಮಗೆ ಅರ್ಥ ಆಗ್ತಿಲ್ಲ. ಬೇರೆ ಯಾರೋ ಒಂದು ಮೀಡಿಯಮಲ್ಲಿ ನನಗೊಂದು ರಿಪ್ಲೈ ಕೊಡಿ, ಈ ವೇವ್ಸ್ ಅಲ್ಲಿ ಏನಾದರೂ ಇದಾಗಲಿ. ಇಲ್ಲಿದ್ರೆ ಪಾಸ್ ಆಗಿ ನಾನು ಇಲ್ಲಿಂದ ಹೊರಟೋಗ್ತೇನೆ, ನಿಮಗೆ ಮತ್ತೆ ನಾನು ಡಿಸ್ಟರ್ಬ್ ಮಾಡೋಲ್ಲ. ಸೆಕೆಂಡ್ಸ್ ಗ್ಯಾಪ್ ಕೊಡಿ, ಸರೆಂಡ್ ಆಗಿರಿ.
ಬ್ಲಿಂಕ್ ಆಗಿಲ್ಲ ಅಬ್ಸರ್ವ್ ಮಾಡಿದ. ಸೊ ಇದು ಬಂದು ಡಿಜಿಟಲ್ ಡೀಪ್ ವಾಯ್ಸ್ ರೆಕಾರ್ಡರು. ಸೊ ಇದು ನಾವು ಮಾತಾಡ್ಬೇಕಾದ್ರೆ ಎಂಥ ಡಿಸ್ಟರ್ಬೆನ್ಸ್ ಇದ್ರು ಒಂದು ಪಿನ್ ಬಿದ್ದರೂ ಕೂಡ ಇದನ್ನ ರೆಕಾರ್ಡ್ ಆಗುತ್ತೆ. ಇದನ್ನು ನಮಗೆ ಹೆಲ್ಪ್ ಆಗ್ತಾರೆ. ಸೊ ಹೆಲ್ಪ್ಗೋಸ್ಕರ ಇದು ಮಾಡ್ಕೊತಾ ಇದ್ದೀನಿ ವಾಯ್ಸ್ ರೆಕಾರ್ಡರು ಮಾಡಿ. ನಾರ್ತ್ ವೆಸ್ಟ್ ಡೈರೆಕ್ಷನ್. ನಾರ್ತ್ ವೆಸ್ಟ್ ನಾರ್ತ್ ವೆಸ್ಟ್ ಆರ್ ವೆಸ್ಟ್ ನಾರ್ತ್ ವೆಸ್ಟ್ ಆರ್ ವೆಸ್ಟ್. ಸೊ ಇದು ಒಂದು ಎಕ್ವಿಪ್ಮೆಂಟ್ ಅಲ್ಲಿ ನಮಗೆ ಪ್ರೆಸೆನ್ಸ್ ಗೊತ್ತಾಗುತ್ತೆ. ಬ್ಯಾಟ್ರಿ ಡ್ರೈನ್ ಆಗ್ತದೆ ಅವ್ರದ್ದು. ಸೊ ಇಲ್ಲಿ ನನಗೆ ಈ ಎಕ್ವಿಪ್ಮೆಂಟಲ್ಲಿ ನಮ್ಮ ಕೆಟೋ ಮೀಟರ್ನೇ ನನಗೆ ಸಿಗ್ನಲ್ಸ್ ಗೊತ್ತಾಗ್ತಿರುತ್ತೆ. ಬಟ್ ಇಲ್ಲಿ ಮತ್ತೆ ಯೂನಿಫಾರ್ಮ್ ಆಫ್ ಎನರ್ಜಿ ಈ ಜಾಗದಲ್ಲಿ ಈ ಸರೌಂಡಿಂಗ್ ಅಲ್ಲಿ ಇವಾಗ ಇದ್ರೆ ನನ್ನ ಕಣ್ಮುಂದೆ ಇದ್ರೆ ಒಂದ್ಸಲ ರೆಡ್ಡಿಗೆ ಹೋಗಿ ಈ ಜಾಗದಲ್ಲಿ ಏನಾದ್ರೂ ಇದ್ರೆ ಇನ್ನೊಂದ್ಸರಿ ಕೇಳ್ತಾ ಇದೀನಿ ಒಂದ್ಸಲ ರೆಡ್ಡಿಗೆ ಹೋಗಿ. ನನ್ನ ಜೊತೆ ಮಾತಾಡಕ್ಕೆ ಇಷ್ಟ ಆಗಂದ್ರೆ ಗಣೇಶ್ ಅದನ್ನು ಮಾಡ್ಬೋದು, ರೆಸ್ಪಾನ್ಸ್ ಕೊಡ್ಬೋದು. ಸೊ ಇವಾಗಿನ ನಿಮ್ಮನ್ನ ಮಾತಾಡ್ತಾ ಇದ್ದೀವಿ, ನೀವು ನಿಮ್ಮ ಪ್ರೆಸೆನ್ಸ್ನ ನಮ್ಗೆ ಎಕ್ವಿಪ್ಮೆಂಟ್ ಮೂಲಕ ನಮ್ಗೆ ತೋರಿಸಿದ್ದೇವೆ. ಬಟ್ ನಮ್ಗೆ ಇದು ಸಾಲದು, ಬೇರೆ ಯಾವ್ದಾದ್ರು ರೀತಿ ನಮ್ಗೆ ತೋರಿಸಿದ್ರೆ ಪ್ರಯತ್ನ ಮಾಡಿ. ಇಲ್ಲ, ಕಂಪ್ಲೀಟ್ ಸಿಗ್ನಲ್ ಲಾಸ್ಟ್ ಯಾವ್ದಿಲ್ಲ ಸದ್ಯ. ಸೊ ಬನ್ನಿ, ಬಂದಿದ್ರಲ್ಲ ಬಂದಿದ್ರಲ್ಲ ಬಂದು ನಮ್ಮ ಹತ್ರ ಮಾತಾಡ್ಬೋದು. ಅದು ನಿಮ್ಮ ಪ್ರೆಸೆನ್ಸ್ ನೀವು ತೋರಿಸಿದ್ರಿ. ಒಂದು ಸದ್ಯದ್ರು ಆಚೆ ಕಡೆ ಇದ್ದು ಮೆಟ್ಲ ಹತ್ರ ನೋಡ್ಬೇಕಾಗಿತ್ತು. ನೋಡಿ ಸಿಗ್ನಲ್ ನೋಡಿ, ಇಲ್ಲ ಸರ್ ಟ್ರೈ ಮಾಡಿ, ಟ್ರೈ ಮಾಡಿ. ಸೊ ಪ್ರೆಸೆನ್ಸ್ ನನಗೆ ಗೊತ್ತಾಯ್ತು. ನನಗೆ ಬೇರೆ ಏನಾದರೂ ಒಂದು ರೆಸ್ಪಾನ್ಸ್ ಕೊಡಿ, ಹೆಂಗೆ ಕೊಡ್ತೀರೋ ಬರ್ತೀರಾ. ಬಂದಿದ್ದಾಳ ಚಾರ್ಲ್ಸ್, ಕಮ್ಯುನಿಕೇಟ್ ಮಾಡು.
ಕಮ್ಯುನಿಕೇಟ್ ಮಾಡಬೇಕು. ದಯವಿಟ್ಟು ನನಗೆ ಬೇರೆ ಮೀನ್ಸ್ ಆಫ್ ಒಂದು ರೆಸ್ಪಾನ್ಸ್ ಕೊಡಿ ಬೇಗ. ಫೋಟೋ ತಗೊಂಡಿದ್ದೀನಿ. ಇವಾಗ ಒಂದ್ ನಿಮಿಷ ಲೈಟ್ ಬಂದಿದ್ದಾರೆ. ಸೊ ನೀವು ಬಂದ್ರೆ ನನಗಂತೂ 100% ಕನ್ಫರ್ಮೇಶನ್ ಆಗೋದಿತ್ತು. ನಾನು ನಿಮ್ ಮತ್ತೆ ನಿಮ್ಮನ್ನ ಜಾಸ್ತಿ ಕೆಣಕೋದಕ್ಕೆ ಬರೋದಿಲ್ಲ, ಬಟ್ ಆದ್ರೆ ನಾನು ನಿಮ್ಗೇನು ಹಾರ್ಮ್ ಮಾಡೋದಿಲ್ಲ, ನೀವು ಕೂಡ ನನಗೆ ಹಾರ್ಮ್ ಮಾಡ್ಬಿಡಿ. ದಯವಿಟ್ಟು ನಿಮ್ಮ ಒಂದು ರೆಸ್ಪಾನ್ಸ್ ನ ಬೇರೆ ಯಾವ್ದಾರು ಒಂದು ಮುಖಾಂತರ ನನಗೆ ಕೊಡಿ. ನೀವು ಇಲ್ಲಿರೋದಾದ್ರೆ ರೆಡ್ಡಿಗೆ ಕನ್ಫರ್ಮೇಶನ್ ರೆಡ್ಡಿಗೆ ಹೋಗಿ. ಇಲ್ಲಿದ್ದೀರಾ ಏನ್ ಯಾವ ಏನಕ್ಕೋಸ್ಕರ ಇಲ್ಲಿದ್ದೀರಾ? ಯಾಕೆ ಇವ್ರಿಗೆ ತೊಂದರೆ ಕೊಡ್ತಾ ಇದ್ದೀರಾ? ಇದೆಲ್ಲದಕ್ಕೂ ನನಗೆ ಕಂಪ್ಲೀಟ್ ಆನ್ಸರ್ ಬೇಕು. ನನಗೆ ಇದೊಂದು ಪೋರ್ಷನ್ ಅಲ್ಲಿ ಸಿಗ್ನಲ್ ವೇರಿಯೇಷನ್ಸ್ ಆಗ್ತದೆ, ಮೈ ಜುಮ್ ಅನ್ಸುತ್ತೆ, ಅಲ್ಲೂ ಹೋದ್ರೂ ಅದೇ ಪೋರ್ಷನ್ ಅಲ್ಲೇ ಇದಾಗ್ತದೆ. ಸೊ ಅದು ಬಿಟ್ಟು ಬೇರೆ ಏನಿಲ್ಲ. ಸೊ ಹಂಗಾಗಿ ನಾವು ಈ ಪ್ಲೇಸ್ ಬಿಟ್ಟು ಒಂದು ಕ್ಯಾಮ್ರಾ ಫಿಕ್ಸ್ ಮಾಡ್ತೀವಿ, ಈ ರೂಮಿಂದ ಆಚೆ ಬರ್ತೀವಿ, ನೋಡೋಣ ಏನಾದರೂ ಕಾಣಿಸ್ತೀರಾ. ಏನಾದರೂ ರೆಕಾರ್ಡಿಂಗ್ ಆಗಿದ್ರೆ ಇದನ್ನ ಆಗಿರುತ್ತೆ. ಅಲ್ಲೊಂದು ಕ್ಯಾಮ್ರಾ ಫಿಕ್ಸ್ ಮಾಡಿ ರೂಮ್ ಲಾಕ್ ಮಾಡಿ ಹೋಗ್ತೀವಿ. ದಯವಿಟ್ಟು ನಿಮ್ಮ ಪ್ರೆಸೆನ್ಸ್ನ ಹತ್ರನಾದರೂ ತೋರಿಸ್ಕೊಡಿ. ನಾನು ನಿಮ್ಗೆ ಯಾವುದೇ ರೀತಿ ಹಾವ್ ಮಾಡೋಕೆ ಹೋಗಲ್ಲ. ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿ ಗಣೇಶ್ ಮಾಡಿ ಬನ್ನಿ. ಸಿಗ್ನಲ್ ಬತಾಯಿ ಪಾಸ್ ಕೆ ಟೂ ಮೀಟರ್ ಜೊ ಹೈಕೆ ಪಾಸ್ ಆಕೆ ಸಿಗ್ನಲ್ ಬತಾಯಿ ಅಗರ್ ಆಪ್ ಹೋ ತೋ ಅಭಿ ಆಪ್ನೆ ಬಾತ್ ಕಿಯಾ ಮೈನೆ ಸುನಾ ಮುಜ್ಸೆ ಆಪ್ ಸವಾಲ್ ಕರ್ ರಹೆ ಥೇ ಕಿ ಕ್ಯಾ ಬಾ ಕರ್ಕೆ ಕ್ಯಾ ಬಾ ಹಾಂ ಕೊಡಿ ಇವಾಗ ಸಿಗ್ನಲ್ ಕೊಡಿ ಅವ್ರು ಕೇಳ್ತಾ ಕೊಡಿ ಸಿಗ್ನಲ್ ಇವಾಗ ಕೊಡಿ ಸಿಗ್ನಲ್ ಫುಲ್ ವೇರಿಯೇಷನ್ ಓಕೆ ಕ್ಯಾಮ್ರಾ ಫಿಕ್ಸ್ ಮಾಡೋಣ ಅಮೂಲ್ಯ ಗಿಡ ಕ್ಯಾಮ್ರಾ ಚೆಕ್ ಮಾಡಿದ್ರು ಸ್ಟಾರ್ಟಿಂಗು ಈಗಿನ ಪ್ರೋಗ್ರೆಸ್ ಏನಾಗಿದೆ ಅಂತ ಹೇಳ್ತಾನೆ. ಈ ಮನೆಗೆ ಎಂಟ್ರಿ ಆಗ್ತದಂಗೆ ಇದು ಹಾಲು. ಸೊ ಇಲ್ಲಿ ಟೆಂಪ್ರೇಚರ್ ನಾರ್ಮಲ್ ಇತ್ತು. ರೈಟ್ ಸೈಡ್ ಒಂದು ರೂಮು, ಲೆಫ್ಟ್ ಸೈಡ್ಗೆ ಒಂದು ರೂಮ್ ಇದೆ. ಸೊ ರೈಟ್ ಸೈಡ್ ರೂಮಲ್ಲಿ ತುಂಬಾ ಎನರ್ಜಿ ವೇರಿಯೇಷನ್ಸ್ ಇದೆ. ಅಲ್ಲಿ ಹೋದರೆ ಒಂದು ಮೈನ ಜುಮ್ ಅಂತ ಅನಿಸುತ್ತೆ. ಅಲ್ಲಿ ನನಗೆ ಸಿಗ್ನಲ್ಗಳು ತುಂಬ ಜೋರಾಗಿ ಬರ್ತವೆ. ಸಿಗ್ನಲ್ಸ್ಗಳು ಎಲ್ಲ ಎಕ್ವಿಪ್ಮೆಂಟಲ್ಲೂ ಸಿಗ್ನಲ್ ಸಿಗ್ತವೆ. ಸೊ ನಾನೊಂದು ಕಮ್ಯುನಿಕೇಷನ್ ಮಾಡಿದೆ, ಎಲ್ಲರೂ ಮಾಡಿದ್ರು, ಬಟ್ ಏನು ರೆಸ್ಪಾನ್ಸ್ ನಮಗೆ ಎಕ್ವಿಪ್ಮೆಂಟಲ್ಲಿ ಬರ್ತದೆ, ಬೇರೆ ರೆಸ್ಪಾನ್ಸ್ ಏನು ಬರ್ತಾಯಿಲ್ಲ. ಸೊ ಅದಕ್ಕೆ ಏನು ಮಾಡಿದ್ವಿ, ಒಂದು ಕ್ಯಾಮ್ರಾನ ಅಲ್ಲೇ ಫಿಟ್ ಮಾಡಿದ್ದೀವಿ. ಸೊ ಅದನ್ನು ರೆಸ್ಪಾನ್ಸ್ ಮಾಡೋ ಥರ ಒಂದು ಕಮ್ಯುನಿಕೇಷನ್ ಮಾಡಿ ಕೂಡ ಆ ಕ್ಯಾಮ್ರಾನ ಅಲ್ಲಿಟ್ಟು ನಿಮ್ಗೆ ಏನಾದರೂ ಕಾಣಿಸ್ಕೋಬೇಕಂದ್ರೆ ದಯವಿಟ್ಟು ಅಲ್ಲಿ ಇದು ಮಾಡಿ ಅನ್ನೋದು ಕೂಡ ಹೇಳಿದ್ವಿ. ಲಾಕ್ ಆಗಿದೆ ರೂಮು, ಬಂದಿದ್ದೀವಿ ಇಲ್ಲಿ ಬೇರೆ ಕಡೆ ಕಮ್ಯುನಿಕೇಷನ್ ಮಾಡಿಕೊಂಡು ಬೇರೆ ಇನ್ನೊಂದು ಜಾಗ ಇಟ್ಟಿದ್ದಾರೆ, ಅಲ್ಲಿ ತುಂಬ ಇದಾಗ್ತದೆ ಅಂತ ಹೇಳಿದ್ರು. ಸೊ ಆ ಪ್ಲೇಸ್ ಹೋಗಿ ನೆಕ್ಸ್ಟ್ ಇವಾಗ ಕಮ್ಯುನಿಕೇಷನ್ ಮಾಡ್ತೀವಿ. ನನಗೆ ಗೊತ್ತಿರೋ ಪ್ರಕಾರ ಆ ರೂಮು ಲಾಕ್ ಆಗಿದೆ. ಬನ್ನಿ ಈ ಕಡೆ ಹೋಗ್ಬಿಡಿ ಬನ್ನಿ, ಲಾಕ್ ಆಗಿದೆ. ನೆಕ್ಸ್ಟ್ ಆ ಸೆಕೆಂಡ್ ರೂಮು. ಸೊ ನೋಡಿ ನಾನು ಹೇಳಿದ್ದೆ ರೂಮ್ ಇದೆ, ಈ ರೂಮಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀವಿ. ಸೊ ಒಂದು ಕಾರ್ನರಲ್ಲಿದೆ, ಇಲ್ಲಿ ನಾವು ಕಮ್ಯುನಿಕೇಷನ್ ನಮಗೆ ಸಿಗ್ನಲ್ ಜಾಸ್ತಿ ಇಲ್ಲ ಸಿಕ್ಕಿದ್ದು ನೋಡೋಣ. ಸೊ ಇಲ್ಲಿ ತುಂಬ ಪೀಸ್ಫುಲ್ ಆಗಿದೆ ಮೈಂಡು, ಒಂಥರ ಟೆಂಪ್ರೇಚರೇ ಕಾಮ್ ಆಗಿದೆ. ಸೊ ಇಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಕೇಳಿ ನೋಡ್ತೀನಿ, ಸೇಮ್ ಗೋಡೆಗೆ ಬರುತ್ತಾರೆ. ಎಸ್ ಸೇಮ್ ಸೇಮ್ ಪೊಸಿಷನ್ ಅಲ್ಲಿ
ನಾರ್ಮಲ್ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀನಿ, ನನಗೆ ಅಲ್ಲಿ ಸೌಂಡು ಎಲ್ಲಿಗೆ ರಿಫ್ಲೆಕ್ಟ್ ಆಗ್ತದೆ, ವಾಕ್ ಮಾಡ್ತಾರೋ ಥರ ವಾಕ್ ಮಾಡ್ತಾರೋ ಥರ ಎಲ್ಲನೂ ಗೊತ್ತಿಲ್ಲ, ಬಟ್ ನನಗೆ ರೆಕಾರ್ಡಿಂಗ್ ಆಗ್ತದೆ. ಓಕೆ, ನನಗೆ ಗೊತ್ತಿರೋ ಪ್ರಕಾರ ಅಲ್ಲೇ ಜಾಸ್ತಿ ಇದು ಅನಿಸುತ್ತೆ. ಕಮ್ಯುನಿಕೇಷನ್ ಇಲ್ಲಿ ಮತ್ತೆ ಮಾಡಿ ಅದನ್ನ ಮೈಂಡ್ ಒಂದು ಆ ಕಡೆ ಈ ಕಡೆ ಇದು ಮಾಡೋದು ಹಾಳು ಮಾಡೋದು ಬೇಡ. ಸೊ ಬಟ್ ಅಲ್ಲಿ ಅವ ಏನಾಗ್ತದೆ ಅಂದ್ರೆ ಅಲ್ಲಿ ನಾವಿದ್ದಾಗ ಸಿಗ್ನಲ್ ಅಲ್ಲಿ ಎನರ್ಜಿ ಬರುತ್ತೆ, ಲಾಕ್ ಆಗಿದೆ ರೂಮು, ನನಗಲ್ಲಿ ಸೌಂಡ್ ಕೇಳಿಸ್ತದೆ, ನಾ ಇವರು ಕೇಳಿಸ್ಕೊಂಡ್ರು ಬಿಟ್ಬಿಡಿದ್ವಿ ಕ್ಯಾಮ್ರಾ ಇದಾಗಿದೆ ನೋಡೋಣ ಏನಾಗುತ್ತೆ. ಸರ್ ಆಮೇಲೆ ನಾನೊಂದು ಹೇಳೋದು ಮತ್ತಿದೆ, ಕೆಳಗಡೆ ಬೇಸ್ಮೆಂಟಲ್ಲಿ ಕೂಡ ಒಂದು ಸ್ವಲ್ಪ ಶಬ್ದ ಆ ರೀತಿ ಬರ್ತಾ ಇರ್ತದೆ, ಸ್ವಲ್ಪ ಶೇಡು ಅದು ಇದೆ, ಅದು ನಾನು ಹೇಳೋದು ಮತ್ತಿದೆ, ಅದು ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡಿ ಸರ್. ಸೊ ಈಗ ಅವ್ರ ಹತ್ರ ಮಾತಾಡ್ದೆ, ಇಲ್ಲಿ ಒಂದು ಬೇಸ್ಮೆಂಟ್ ಇದೆ, ಈ ಬೇಸ್ಮೆಂಟಲ್ಲೂ ಕೂಡ ಏನೋ ಶಬ್ದಗಳು ಬರುತ್ತೆ, ನನಗೊಂಥರ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅಲ್ಲಿ ಒಂದು ಕಮ್ಯುನಿಕೇಷನ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋಕೆ ನಾನು ಹೋಗ್ತಾ ಇದ್ದೀನಿ, ನೋಡಿ ಹೇಗಿದೆ ಬೇಸ್ಮೆಂಟ್. ಮೆಟ್ಲನ್ನ ಹಿಡ್ಕೊಂಡು ಹೋದ್ರೆ ಮೆಟ್ಲು ಬೇಸ್ಮೆಂಟ್ ಹೇಳಿದಲ್ಲ. ಸೊ ಹಿಂಗೆ ನಾನೀಗ ಬೇಸ್ಮೆಂಟ್ ಅಲ್ಲಿದ್ದೀನಿ, ಅವ್ರು ಹೇಳಿದ್ರು ಇಲ್ಲಿ ನನಗೆ ಶಬ್ದಗಳು ಬರುತ್ತೆ, ತುಂಬ ಡಿಸ್ಟರ್ಬೆನ್ಸಸ್ ಇಲ್ಲಿ ಜಾಸ್ತಿ ಬರುತ್ತೆ, ಒಂದ್ಸಲ ಚೆಕ್ ಮಾಡಿ ಅಂತ. ಸೊ ಇಲ್ಲಿ ನಾನು ಕಮ್ಯುನಿಕೇಶನ್ ಮಾಡ್ತೀನಿ, ನೋಡೋಣ ಏನಾದರೂ ಎನರ್ಜಿ ಇದೆ. ಆ ರೂಮು ಇಲ್ಲಿ ಕನೆಕ್ಟ್ ಆಗೋದ್ರಿಂದ ಸೊ ಇಲ್ಲಿಂದನೇ ಮಾಡ್ತೀನಿ. ಸೊ ಅವಾಗಲೇ ನಾನು ಕೇಳಿದೆ, ನನ್ನ ಜೊತೆ ಈಗ ಇಮ್ರಾನ್ ಇದ್ದಾರೆ, ಗಣೇಶ್ ಇದ್ದಾರೆ, ಇಮ್ರಾನ್ ನನ್ನ ರೈಟಲ್ಲಿದ್ದಾರೆ, ಇವ್ರು ನನ್ನ ಲೆಫ್ಟಲ್ಲಿದ್ದಾರೆ. ನಿಮ್ಮ ಎನರ್ಜಿನ ಯೂಸ್ ಮಾಡಿ ನೀವು ಇರೋದನ್ನ ಬೇರೆ ಮೂಲಕ ನನಗೆ ತೋರಿಸ್ಕೊಟ್ರೆ ಅಲ್ಲಿ ಮೇಲೆ. ಬಟ್ ಈಗ ಅಟ್ ಪ್ರೆಸೆಂಟ್ ನಿಮ್ ಏನಾದರೂ ಮಾಡಿ ನೀವಿರೋದನ್ನ ಬೇರೆ ಥರ ತೋರಿಸ್ಕೊಡಿ ನನಗೆ. ಈ ಜಾಗ ಬಿಟ್ಟು ನಾನು ಇಮ್ಮಿಡಿಯೇಟ್ ಆಗಿ ಹೋಗ್ತೀನಿ. ಇನ್ ಕೇಸ್ ನೀವು ಹೋಗಲ್ವಾ, ನೀವು ತೋರಿಸ್ಕೊಳಲ್ವಾ, ನನ್ನ ಕಮ್ಯುನಿಕೇಷನ್ ನಿಲ್ಲಿಸೋದಿಲ್ಲ, ನನ್ನ ಎಕ್ಸ್ಪೆರಿಮೆಂಟ್ ನಿಲ್ಲಿಸೋದಿಲ್ಲ. ಸೊ ನಾನು ಅದನ್ನ ಕಂಟಿನ್ಯೂ ಮಾಡ್ತಾನೆ ಇರ್ತೇನೆ. ಎನಿಮೆಂಟ್ಸ್ ಆಫ್ ಸೌಂಡ್ ಏನಾದರೂ ಮಾಡಿ, ವಾಕ್ ಮಾಡಿ, ಏನಾದರೂ ಮಾಡಿ, ಹೆಂಗಾದರೂ ತೋರಿಸ್ಕೊಳ್ಳಿ. ನೀವು ರೂಮ್ ಅಲ್ಲಿ ತೋರಿಸ್ತಾರೋ ಎಲ್ಲಿ ತೋರಿಸ್ತಾರೋ ಅದು ಗೊತ್ತಿಲ್ಲ. ನಾರ್ಮಲಿ ಏನು ಮಾಡ್ತೀವಿ ಅಂತಂದ್ರೆ ನಮ್ಮ ಎಕ್ಸ್ಪೆರಿಮೆಂಟ್ಸ್ಗಳಲ್ಲಿ ಕಮ್ಯುನಿಕೇಷನ್ ನಾರ್ಮಲ್ ಆಗಿ ಮಾಡ್ತೀವಿ. ನಾರ್ಮಲ್ ಆಗಿ ಮಾಡಿದಾಗ ಕೆಲವೊಂದ್ಸಲಿ ಎನರ್ಜೀಸ್ ಮೇಲೆ ಡಿಪೆಂಡ್ ಆಗುತ್ತಲ್ಲ, ಅದು ಬಂದ್ಬಿಡುತ್ತೆ ಗೊತ್ತಾಗತ್ತೆ. ಇಲ್ಲಿ ನಾನು ರ್ಯಾಶ್ ಆದಾಗ, ನಾನು ಕೋಪ ಮಾಡಿಕೊಂಡಾಗ, ಆ ಕೋಪದಲ್ಲಿ ಕಮ್ಯುನಿಕೇಷನ್ ಮಾಡಿದಾಗ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಬರೋದು ತುಂಬ ಜಾಸ್ತಿ ಆಗುತ್ತೆ, ನೆಗೆಟಿವ್ ಎನರ್ಜಿ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಅನಿಸುತ್ತೆ. ಸೊ ಈಗ ನನಗೆ ಇನ್ನೇನು ಬೇರೆ ದಾರಿ ಇಲ್ಲ, ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೇನೆ. ನಾನು ಮತ್ತೆ ಕೇಳ್ತಿದ್ದೀನಿ, ನೀವು ಇರೋದನ್ನ ತೋರಿಸ್ಕೊಳ್ಳಬೇಕು, ಇಲ್ಲಾಂದ್ರೆ ನಾನು ಇಲ್ಲೇ ಇರ್ತೀನಿ, ಬಿಟ್ಟು ಹೆಂಗಾದ್ರೂ ತೋರಿಸ್ಕೊಳ್ಳಿ. ಮಾತಾಡಲೇಬೇಕು, ಮಾತಾಡಬೇಕು ಅಂತಿಲ್ಲ, ನಿಮ್ಮ ಪೂರ್ತಿ ಎನರ್ಜಿ ಯೂಸ್ ಮಾಡ್ಕೊಡಿ, ಏನಿ ಮೆನ್ಸ್ ಎನಿ ಮೀಡಿಯಂ ಯೂಸ್ ಮಾಡ್ಕೊಡಿ, ನನಗೆ ಒಂದು ರೆಸ್ಪಾನ್ಸ್ ಕೊಡಿ. ಎನರ್ಜಿ ಇದೆ ಅಂತ ಗೊತ್ತಾಯ್ತು, ಬಟ್ ನಮಗೆ ಅದು ಮೇಲ್ ಫೀಮೇಲ್ ಏನು ಕೂಡ ಗೊತ್ತಿಲ್ಲ. ಕೆಲಸ ಮಾಡೋದು ಮೋಷನ್ ಸರ್ ಪ್ಲೇಸ್ ಅಪ್ ಮೋಷನ್ ಸೆನ್ಸರ್ ಪ್ಲೇಸ್ ಮಾಡಲ. ಸೊ ಮೋಷನ್ ಸೆನ್ಸರ್ನ ಪ್ಲೇಸ್ ಮಾಡ್ತಾನೆ ಇಲ್ಲ ಮೂಲೆಗಳು ಎರಡು
ಈಗ ಮೋಷನ್ ಸೆನ್ಸರ್ ಅಂತ ಯೂಸ್ ಮಾಡ್ತೀವಿ, ಅದನ್ನ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಸೊ ಇದು ಬೇಸ್ಮೆಂಟ್ ಮೆಟ್ಲು ಇಂದ ನಡ್ಕೊಂಡು ಕೆಳಗಡೆ ಕಾರ್ ಪಾರ್ಕಿಂಗ್ ಹೋಗ್ಬೋದು. ಇದು ಏನೇ ಒಂದು ಪಾಸ್ ಶ್ಯಾಡೋ ಆಗಲಿಲ್ಲ, ಏನೇ ಒಂದು ಅದ್ರ ಮುಂದೆ ಪಾಸ್ ಆದ್ರೂ ಅದು 10-15 seconds ಆ ಲೈಟ್ನ ಆನ್ ಆಗುತ್ತೆ. ಲೈಟ್ ಆಫ್ ಮಾಡಿ ಆನ್ ಆಯ್ತು, ಈ ಥರ ಆಗುತ್ತೆ. ಸೊ ಜಸ್ಟ್ ಪಾಸ್ ಆಗಬೇಕು. ಇದನ್ನು ಇನ್ನೊಂದು ಪ್ಲೇಸ್ ಮಾಡಿದ್ದೀನಿ. ಈಗ ನನ್ನ ಹತ್ರ ಇನ್ನೊಂದಿದೆ, ಇದನ್ನು ಅಲ್ಲಿ ಪ್ಲೇಸ್ ಮಾಡಿ. ಎನರ್ಜಿ ಬಂದರೂ ನಾವು ಮೇಲಿಂದ ಬರಬೇಕು, ಬಂದರೆ ಅಕಸ್ಮಾತ್ ಸೌಂಡ್ ಆಗುತ್ತೆ ಅಂತಿಲ್ಲ. ಫಸ್ಟ್ ಚೆಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡಿದ್ದಂತರೆ ಏನೋ ಎವಿಡೆನ್ಸ್ ಸಿಕ್ತು ಅಂದ್ರೆ ಕ್ಯಾಮ್ರಾ ಫಿಕ್ಸ್ ಮಾಡಿಬಿಡೋಣ ಮೇಲ್ಗಡೆ ಅಲ್ಲಿ ಮೆಟ್ಲಿದ್ದಕ್ಕೆ. ಇದಕ್ಕೆ ನಾವು ಇಲ್ಲಿ ಕವರ್ ಮಾಡ್ಕೊಳೋಣ, ಇಲ್ಲಿ ಕಮ್ಯುನಿಕೇಷನ್ ಮಾಡಿ. ಹಾಂ, ಇರುವಂತಹ ಏನು ಮೋಷನ್ ಸೆನ್ಸರ್ ಏನಿದೆ ಇವಾಗ ಅದ್ರ ಮುಂದೆ ಈಗ ಬಂದ ತಕ್ಷಣ ಅದು ಆನ್ ಆಯಿತು. ಸೊ ಅದ್ರ ಮುಂದೆ ಯಾರೇ ಪಾಸ್ ಆದರೂ, ಯಾವುದೇ ಒಂದು ಶ್ಯಾಡೋ ಆಗಲಿ ಏನೇ ಆಗಲಿ ಪಾಸ್ ಆದರೂ ಕೂಡ ಅದು ಲೈಟ್ ಬ್ಲಿಂಕ್ ಆಗುತ್ತೆ, 10-15 seconds ಅದು ಆನ್ ಆಗುತ್ತೆ. ಸೊ ಆ ಥರ. ಸೊ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀನಿ, ಕಮ್. ಇಲ್ಲೊಂದು ಮೋಷನ್ ಸೆನ್ಸರ್ ಇಟ್ಟಿದ್ದೀವಿ ನೋಡ್ಕೊಡಿ, ಯಾಕಂದ್ರೆ ಅಲ್ಲಿಂದ ಪಾಸ್ ಆದರೂ ಇದೇ ಎಂಟ್ರೆನ್ಸ್ಲಿ ಹಿಂಗೆ ಬರಬೇಕು. ಕಮ್ಯುನಿಕೇಷನ್ನು ಕೂಡ ಅಲ್ಲಿ ಮಾಡ್ತೀವಿ. ಸೊ ಹಂಗಾಗಿ ಅಲ್ಲೊಂದು ಕ್ಯಾಮ್ರಾ ಕೂಡ ಫಿಕ್ಸ್ ಆಗಿದೆ, ಇಲ್ಲೊಂದು ಸೆನ್ಸರ್ ಇಟ್ಟಿದ್ದೀವಿ, ಅಲ್ಲೊಂದು ಇಟ್ಟಿದ್ದೀವಿ. ನಮ್ಗೆ ಹೆಂಗೆ ಹೋದರೂ ಎವಿಡೆನ್ಸ್ ಸಿಗುತ್ತೆ. ಅದು ಈ ಕಡೆ ಬಂದ್ಬಿಟ್ರೆ ನೀನಲ್ಲಿ ಕೆಲಸ ಮಾಡಿ ಇಟ್ಕೊಂಡು ಅಲ್ಲಿಂದ ಕ್ಯಾಪ್ಚರ್. ಸೊ ನಾನು ಮತ್ತೊಮ್ಮೆ ಕೇಳಿದೆ, ವೇಟರ್ ಆಫರ್ ಸಿಂಗ್. ನಾನು ಮತ್ತೊಮ್ಮೆ ಕೇಳಿದೆ, ಇಲ್ಲಿ ಏನೇ ಇದ್ರು ಯಾವುದೇ ಥರ ಇದ್ರು ನನಗೆ ರೆಸ್ಪಾನ್ಸ್ ಸಿಗ್ತಿಲ್ಲ, ನಾನು ಈ ಜಾಗ ಬಿಟ್ಟು ಕತ್ಕೊಂಡ. ನಿಮ್ಮ ಇರುವಿಕೆನ ತೋರಿಸ್ಬಿಡಿ, ನಮ್ಗೆ ಕನ್ಕ್ಲೂಷನ್ ಬೇಕು. ಒಂದು ರೂಮಲ್ಲಿ ಕ್ಯಾಮ್ರಾ ಫಿಕ್ಸ್ ಆಗಿದೆ, ಮೇ ಬಿ ನಾನಿಲ್ಲಿ ಮಾತಾಡೋದಕ್ಕೆ ರೆಸ್ಪಾನ್ಸ್ ಸಿಗದೆ ಇರೋ ಬೇರೆ ಥರ ರೆಸ್ಪಾನ್ಸ್ ಸಿಕ್ಕೇ ಸಿಗುತ್ತೆ ಅಂತ ನನಗೆ ಗೊತ್ತದೆ. ಬಟ್ ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಬೇರೆ ಜೊತೆ ಮಾತಾಡಿ, ಒಂದು ರೆಸ್ಪಾನ್ಸ್ ಕೊಡಿ, ನನ್ನ ಕಣ್ಮುಂದೆ ಬನ್ನಿ, ಇಲ್ಲ ನನ್ನ ಫೀಲ್ ಮಾಡಿ. ನೀವು ಇರೋದನ್ನ ಇಲ್ಲಿ ತೋರಿಸಿದಿರ ನನಗೆ ಅರ್ಥ ಆಗ್ತಲ್ಲ ಏನು ಆಗ್ತದೆ ಅಂತ. ನನ್ನ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂದರೆ ಮೃ ಇದ್ದಾರೆ ಮಾತಾಡಿ. ಸರಿ, ಇವಾಗ ಮೋಷನ್ ಸೆನ್ಸರ್ನ ಎರಡು ಕಡೆ ಪ್ಲೇಸ್ ಮಾಡಿದ್ವಿ. ಆಯ್ತು 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 ಆಯ್ತು. ಎರಡು ಕಡೆ ಪ್ಲೇಸ್ ಮಾಡಿದ್ವಿ, ಒಂದು ಮೆಟ್ಲ ಮೇಲೆ, ಇನ್ನೊಂದು ಅಲ್ಲಿ ಪ್ಲೇಸ್ ಮಾಡಿದ್ವಿ. ಸೊ ಅಕಸ್ಮಾತ್ ನೀವು ಇದ್ದೀರಾ ಅನ್ನೋ ಹಾಗಿದೆ, ಇದ್ದೀರಾ ಅನ್ನೋ ಹಾಗಿದ್ರೆ ಇಲ್ಲ, ಇದ್ದೀರಾ ಸಿಗ್ನಲ್ ಬರ್ತಾ ಇದೆ. ಆ ಮೋಷನ್ ಸೆನ್ಸರ್ ಹತ್ರ ಹೋಗಿ ನೀವು ಟಚ್ ಆದರೂ ಮಾಡಬಹುದು, ಇಲ್ಲ ಅದ್ರ ಮುಂದೆ ಆದರೂ ಪಾಸ್ ಆಗ್ಬೋದು. ಪಾಸ್ ಆದರೆ ಅದು ಲೈಟ್ ಹತ್ತುತ್ತೆ. ಸೊ ಆ ಲೈಟ್ ಹತ್ತಿಸೋ ಪ್ರಯತ್ನ ನೀವು ಮಾಡಿ. ಕೇಳಿಸಿದೆಲ್ಲ ಇನ್ನೊಂದ್ಸರಿ ಹೇಳ್ತೀನಿ, ನೀವು ಇಲ್ಲಿ ಇರೋ ಹಾಗಿದ್ರೆ
ನಾನು ಅಮಿತ್ ಮತ್ತು ಗಣೇಶ್ ಮೂರು ಜನ ಇಲ್ಲಿದ್ದೀವಿ. ನಮ್ಮ ಮೂರು ಜನನ ಬಿಟ್ಟು ನೀವಿಲ್ಲಿ ಇದ್ದೀರಾ ಎಕ್ಸ್ಟ್ರಾ ಪರ್ಸನ್ಸ್ ಫ್ರೆಂಡ್ ಕಾಣದೇ ಇರುವಂತಹದ್ದು. ನೀವಿರೋದೇ ನಿಜ ಆಗಿದೆ. ಆ ಮೆಟ್ಲ ಹತ್ರ ಇರೋ ಲೈಟ್ ಆದರೂ ಆಗಿರಬಹುದು, ಇಲ್ಲ ಇಲ್ಲಿ ನಮ್ಮ ಮುಂದೆಗಡೆ ಪ್ಲೇಸ್ ಮಾಡಿರುವಂತಹ ಜಾಗ ಆದರೂ ಆಗಿರ್ಬೋದು, ಅದ್ರ ಹತ್ರ ನೀವು ಹೋದ್ರಿ ಅಂದರೆ ಲೈಟ್ ಆನ್ ಆಗುತ್ತೆ. ಸೊ ಆ ಲೈಟ್ನ ಆನ್ ಮಾಡೋ ಪ್ರಯತ್ನ ನೀವು ಮಾಡಿ. ನೀವಿದ್ದೀರಾ ಅಂತ ನಾನು ಕನ್ಫರ್ಮೇಶನ್ ಮಾಡ್ಕೊತೀನಿ. ನಾನು ಇಲ್ಲಿರೋ ಒಂದು ಎನರ್ಜಿನ ಕೇಳ್ಕೊಳ್ಳೋದೇನು ಅಂದರೆ ಅವ್ರಿಗದು ಏನೋ ಆಮ್ ಮಾಡಲ್ಲ ಅನ್ನೋದಕ್ಕೆ ಒಂದು ಸಿಗ್ನಲ್ ಬೇಕು. ಇಲ್ಲಿ ಬಂದಿರೋರು ಬಂದಿರೋರಿಗೆ ಈ ಮನೇಲಿರೋರಿಗೆ ನಿಮ್ಮ ಕಡೆಯಿಂದ ಏನೋ ಆಮ್ ಇಲ್ಲ, ನೀವು ಇರಬಹುದು ಇಲ್ಲಿ ಅವ್ರ ಜೊತೆಗಿರೋದಕ್ಕೆ ಇಷ್ಟ ಇದ್ದರೆ ಇಮ್ರಾನ್ ಏನು ಹೇಳಿದ್ರು ಅಷ್ಟಕ್ಕೂ ಸಿಗ್ನಲ್ ಕೊಡಿ. ಸಿಗ್ನಲ್ ಪಾಸ್ ಆಗಿ ಎನಿ ಮೀನ್ಸ್ ಆಫ್ ನಿಮ್ಮ ಎನರ್ಜಿ ಪೂರ್ತಿ ಎನಿ ಎನರ್ಜಿ ಯೂಸ್ ಮಾಡಿಕೊಂಡು ನಾನು ಅವ್ನು ಹಾಮ್ ಮಾಡೋದಿಲ್ಲ ಅನ್ನೋ ಆಗಿದ್ರೆ ಒಂದು ಸಿಗ್ನಲ್ ಕೊಡಿ. ಬರಬಹುದು, ಸಿಗ್ನಲ್ ಕೊಡಬಹುದು, ಲೈಟ್ ಕೂಡ ಹತ್ತಿಸಬಹುದು. ಬನ್ನಿ ಸರ್. ನೀವು ನಮ್ಗೆ ಮೇಲ್ಗಡೆ ರೆಸ್ಪಾನ್ಸ್ ಮಾಡಿದಂಗೆ ಇಲ್ಲೂ ಯಾವುದೇ ರೀತಿಯಾಗಿ ರೆಸ್ಪಾನ್ಸ್ ಕೊಡ್ಬೋದು ನೀವು. ಸೊ ಯಾವುದೇ ರೀತಿ ಶಬ್ದ ಆಗಲಿ ಅಥವಾ ನಾವುಗಳಿಲ್ಲದೆ ನೀವು ನಿಮ್ಮನ್ನು ಟಚ್ ಮಾಡ್ಬೋದು ಅಥವಾ ನಿಮಗೋಸ್ಕರ ಇಮೋಷನ್ಸ್ ಕ್ರಿಯೇಟಿದ್ದೀವಿ. ಸೊ ಅದ್ರ ಮೂಲಕ ನೀವು ನಮ್ಗೆ ತೋರಿಸ್ಬೋದು. ಸೊ ಅಥವಾ ಯಾರೇ ಶಬ್ದ ಮಾಡ್ಬೋದು, ನೀವು ಹೇಳ್ತೀರಲ್ಲ ಇಲ್ಲಿ ಮನೆಯವರಿಗೆ ಏನು ನೀವು ಶಬ್ದ ಮಾಡಿ ಏನು ತೋರಿಸ್ತೀರ, ನಿಮ್ಮ ಇಲ್ಲಿ ಇರುವಿಕೆನ ಏನು ತೋರಿಸ್ತೀರ ಮನೆಯವರಿಗೆ, ಸೊ ಅದನ್ನು ನೀವು ನಮ್ಗೆ ತೋರಿಸ್ಬೋದು. ಸೊ ನೀವು ಇದ್ದೀರಾ ಇಲ್ವ ಅನ್ನೋದನ್ನ ನಮ್ಗೆ ತೋರಿಸ್ಬೋದು. ಸೊ ಹಾಗಾದ್ರೆ ಲೈಟ್ ಆನ್, ಲೈಟ್ ಆನ್, ಲೈಟ್ ಆನ್. ಸೊ ಜ್ವೆಲ್ಸ್ ಸೊ ಇಲ್ಲಿ ನಮ್ಗೆ ಗೊತ್ತಾಯ್ತು ನೀವು ಇಲ್ಲಿ ನಮ್ಗೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಸೊ ನೀವು ಇಲ್ಲಿ ಇರೋದು ನಿಜಾನೇ ಅಂತ ನಮ್ಗೆ ಕನ್ಫರ್ಮ್ ಆಯ್ತು. ಬಟ್ ಒನ್ ಮೋರ್ ಸರಿ ನಮ್ಗೆ ಇನ್ನೊಂದ್ಸಲ ನೀವು ನೋಡಿ. ಓಕೆ ಓಕೆ ಸಿಂಪಲ್. ಸೊ ನೀವು ಇಲ್ಲಿ ಇದ್ದೀರಾ ಅಂತ ಗೊತ್ತಾಯ್ತು ನಮ್ಗೆ ಇನ್ಫಾರ್ಮೇಶನ್. ಸೊ ಯಾವ್ದಾದ್ರು ಸೌಂಡ್ ಮಾಡ್ಬೋದಾ ನಮ್ಗೆ ಈ ತರ ಬೆಳಕು ಬಂದಂಗೆ, ನೀವು ಅದನ್ನ ಏನೋ ಸೌಂಡ್ ಮಾಡ್ಬೋದಾ ಅಥವಾ ನಾವು ಇಲ್ಲೇನು ಮೂರು ಜನ ಇದ್ದಾರೆ ಮನೆ ಬಿಟ್ಟುಬೋದಾ ಅನ್ನೊಂದು ಇದೆ. ನೀವು ಅದನ್ನ ನಮ್ಗೆ ಇನ್ನೊಂದು ರೆಸ್ಪಾನ್ಸ್ ಕೊಡಿ. ನಿಮ್ಗೆ ಜಾಸ್ತಿ ತೊಂದರೆ ಕೊಡೋದ, ನಾವು ನಿಮ್ ಹಾವ್ ಮಾಡಲ್ಲ, ನೀವು ನನ್ ಹಾವ್ ಮಾಡ್ಬಿಡಿ. ನಾವಿಲ್ಲಿ ನಿಮ್ಗೆ ಯಾರು ತೊಂದರೆ ಕೊಡಲ್ಲ, ಬಟ್ ನಮ್ಗೊಂದು ರೆಸ್ಪಾನ್ಸ್ ಬೇಕು, ಅದಕ್ಕೋಸ್ಕರ ನಾವ್ ಇಲ್ಲಿ ಬಂದಿದ್ದೇವೆ. ರೆಸ್ಪಾನ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ, ರೆಸ್ಪಾನ್ಸ್ ನನಗೆ ಸಿಕ್ಕಿದೆ.
ಬಟ್ ನಾನು ಕೇಳಿದ ಒಂದು ಕ್ವಶನ್ ಇದೆ, ಇಲ್ಲಿ ಅದಿರೋದು ಇಲ್ಲಿರೋ ಜನಗಳಿಗೆ ಹಾರ್ಮ್ ಮಾಡಲ್ಲ ಅಂದರೆ ನನಗೊಂದು ಸಿಗ್ನಲ್ ಬೇಕು, ಇಲ್ಲ ಒಂದು ರೆಸ್ಪಾನ್ಸ್ ಬೇಕು ಅಂತ ಕೇಳ್ತಾ ಇದ್ದೀನಿ. ಬಟ್ ಆ ರೆಸ್ಪಾನ್ಸು ನನಗೆ ಸಿಗ್ತಿಲ್ಲ. ಕೆಲಸ ಮಾಡು, ಮೆಟ್ಲ ಮೇಲೆ ಇತ್ತು ಸಾಕು. ಮೆಟ್ಲ ಮೇಲೆ ಅಲ್ಲಿದೆಯಲ್ಲ ಮೋಷನ್ ಸೆನ್ಸರು, ಅದನ್ನು ಹಚ್ಚಕ್ಕೆ ಇನ್ಫಾರ್ಮೇಷನ್ ಆಗುತ್ತೆ. ಇಲ್ಲಿರೋ ಮನೆಯಲ್ಲಿರೋ ಜನರಿಗೆ ಇಲ್ಲಿರೋ ಒಂದು ಎನರ್ಜಿ ಕಡೆಯಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಅಂದರೆ, ತೊಂದರೆ ಆಗೋ ನಾನು ಮಾಡೋದಿಲ್ಲ ಹಾಂ ಮಾಡೋದಿಲ್ಲ ಅಂದರೆ ಈ ಕಡೆ ಹಾಗೆ ಹೊಟ್ಟು ಹೋಗಿ ಹೊರಟು ಹೋಗಿ ನಿಮ್ಗೆ ಅರ್ಥ ಆಗ. ಬೈ ಎನಿ ಮೀನ್ಸ್ ಆಫ್ ಕಮ್ಯುನಿಕೇಶನ್ಸ್ ರೆಸ್ಪಾಂಡ್ ಮಾಡ್ಬೋದು. ಕೇಳಿ ಕ್ವಶನ್ ಸಿಂಪಲ್ ಇಷ್ಟೇ, ನೀವು ಹಾಂ ಮಾಡಲ್ವ ಪಾಸ್ ಆಯ್ತು ಒಂದು ಇಲ್ಲಲ್ಲ. ನಂಗೆ ಕೇಳಿದ್ದು ನೀವು ಯಾವುದೇ ರೀತಿ ಇದು ಮನುಷ್ಯ ಮನೇಲಿ ಹೋಗಿ ಹಾಂ ಮಾಡಲ್ವ ಅಂತ ಕೇಳಿದಾಗ ಆನ್ ಆಯ್ತು. ಓಕೆ, ನಮಗೆ ಜಾಸ್ತಿ ನಿಮಗೆ ತೊಂದರೆ ಕೊಡೋದಕ್ಕೆ ಇಷ್ಟ ಇಲ್ಲ. ನಾ ಇಲ್ಲ ಕೊಡ್ತೀನಿ ಈಗ. ಸೊ ಇಲ್ಲಿ ನಮಗೆ ಎಲ್ಲ ರೀತಿಯೂ ರೆಸ್ಪಾನ್ಸ್ ಸಿಕ್ತು. ನಾನು ಕೇಳಿದೊಂದು ಕೊನೆ ಕ್ವಶನು, ಈ ಮನೆಗಳ ಬಗ್ಗೆ ನೀವು ಹಾಂ ಮಾಡಲ್ವ ಅಂತ, ಅದಕ್ಕೂ ಒಂದು ರೆಸ್ಪಾನ್ಸ್ ಕೊಡಿ ಅಂತ ಕೇಳಿದೆ, ಅದಕ್ಕೂ ರೆಸ್ಪಾನ್ಸ್ ಸಿಕ್ತು. ಈಗ ನಾವಿಲ್ಲಿಂದ ಹೊರಡ್ತಾ ಇದ್ವಿ, ನಾವು ಹೇಳಿದ ಪ್ರಕಾರ ನಿಮಗೆ ಈ ಥರ ರೆಸ್ಪಾನ್ಸ್ ಕೊಡಿ ಹೋಗ್ತೀವಿ ಅಂತ ಹೇಳಿದ್ವಿ, ಕೊಟ್ಟರು. ಬಟ್ ಆ ಮೂಲನ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಸ್ವಲ್ಪ ಕೋಪದಲ್ಲಿ ಮಾತಾಡಿದೆ. ದಯವಿಟ್ಟು ಅದು ಕೋಪದಿಂದ ನಾನು ಮಾತಾಡಿದ್ದಲ್ಲ, ಅಂದರೆ ಇಂಟೆನ್ಷನ್ಲಿ ಬಂದಿದ್ದಲ್ಲ, ತನಗೆ ಬಂದಿತ್ತು. ಸೊ ನೀವು ಇಷ್ಟು ದಿವಸ ಇಷ್ಟೊತ್ತು ನನಗೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ನಾ ಇವಾಗ ಹೊರಡ್ತೇನೆ. ಓಕೆ, ಬಾಯ್, ಥ್ಯಾಂಕ್ ಯು. ಬಾಯ್. ಬೇರೆ ಯಾರಾದರೂ ಇದ್ದೀರಾ?